ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರೂ ಕೂಡ ಆರೋಗ್ಯವಂತರಾಗಿರಲು ಬಯಸುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಸ್ತ್ಮಾ ಒಂದು ಸರ್ವೇ ಸಾಮಾನ್ಯವಾಗಿದೆ ನಾವು ಕೂಡ ಇದರ ಬಗ್ಗೆ ಹೇಳ್ತಾ ಇದ್ದೇವೆ ಎಲ್ಲಾ ವಯಸ್ಸಿನವರಿಗೂ ಆಸ್ತ್ಮಾ ಅನ್ನುವಂತದ್ದು ಕಂಡುಬರ್ತಾ ಇದೆ ಬದಲಾಗುವಂತ ಜೀವನಶೈಲಿಯಿಂದ ಆಗಿರಬಹುದು ಬೇರೆ ಬೇರೆ ಕಾರಣಗಳಿಂದ ಆಸ್ತ್ಮಾ ಕಂಡುಬರ್ತಾ ಇದೆ ಸೋ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಶುಭದಾ ಕಾರಂತ ಇವರು ಸಾಮಾನ್ಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲದಲ್ಲಿ ಮೊದಲನೇದಾಗಿ ಡಾಕ್ಟರ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೇಡಂ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಆಸ್ತ್ಮಾ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಡೌಟ್ಗಳಿದ್ದರೆ ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 0820429 5570 ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ 7338637689 ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಈ ಆಸ್ತ್ಮಾ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದೇವೆ ಯಾರು ಒಬ್ಬರತ್ರ ಕೇಳಿದ್ರು ಕೂಡ ಆಸ್ತ್ಮಾದ ಕಾಯಿಲೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ನೀವು ಈ ಟಾಪಿಕ್ ಅನ್ನು ಚೂಸ್ ಮಾಡಿದ್ರಿ ಅಂತ ಕೇಳಬಹುದು ಖಂಡಿತವಾಗಿಯೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ ನಮ್ಮದು ವರ್ಲ್ಡ್ ಆಸ್ತ್ಮಾ ಡೇ ಅಂತ ಮೇ ತಿಂಗಳ ಪ್ರತಿ ಮೇ ತಿಂಗಳ ಮೊದಲನೆಯ ಮಂಗಳವಾರವನ್ನು ಆಯ್ಕೆ ಮಾಡಿದ್ದಾರೆ ವರ್ಲ್ಡ್ ಆಸ್ತ್ಮಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಓಕೆ ಇದು ಮೊನ್ನೆ ಮಂಗಳವಾರ ನಡೆದಿತ್ತಲ್ವಾ ಮೊನ್ನೆ ಅದರಿಂದಾಗಿ ನಾನು ಆಸ್ತ್ಮಾನ ಟಾಪಿಕ್ ಅನ್ನು ಚೂಸ್ ಮಾಡಿದ್ದೆ ಓಕೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮೊದಲ ಮಂಗಳವಾರದಂದು ದಿನವನ್ನ ಆಚರಿಸ್ತಾರೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ನಾವು ಜನರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನೀವು ಈ ಟಾಪಿಕ್ ಅನ್ನು ಚೂಸ್ ಮಾಡಿದ್ದಾರೆ ಹಾಗೆ ಇನ್ನು ಮುಖ್ಯವಾಗಿ ನನ್ನ ಮೊದಲನೇ ಪ್ರಶ್ನೆ ಆಸ್ತ್ಮಾ ಅಂತ ಹೇಳಿದ್ರೆ ಏನು ಇದು ಆಸ್ತ್ಮಾ ಅನ್ನುವಂಥದ್ದು ಒಂದು ದೀರ್ಘಕಾಲದಲ್ಲಿ ಬರುವಂಥದ್ದು ಶ್ವಾಸಕೋಶದ ಕಾಯಿಲೆ ಆಗಿರ್ತದೆ ಅಂದರೆ ದೀರ್ಘಕಾಲ ಅಂದರೆ ಯಾವಾಗಲೂ ನಿರಂತರ ಒಂದೇ ಥರ ಇರೋದಿಲ್ಲ ಅದು ಎಪಿಸೋಡಿಕ್ ಅಂತ ಹೇಳ್ತೀವಿ ಒಂದೊಂದ್ಸತಿ ಬರುತ್ತೆ ಒಂದೊಂದ್ಸತಿ ಹೋಗುತ್ತೆ ಸೊ ಅದು ಯಾಕೆ ಬರುತ್ತೆ ಅಂದರೆ ನಮ್ಮ ಶ್ವಾಸನಾಳಗಳಲ್ಲಿ ಅತಿ ಪ್ರತಿಕ್ರಿಯೆ ಇರ್ಬೋದು ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಅಥವಾ ಶ್ವಾಸನಾಳಗಳಲ್ಲಿ ಇನ್ಫ್ಲಮೇಷನ್ ಉರಿಯೂತ ಆಗಿರುತ್ತೆ ಇದೆರಡೂ ಆಗಿ ಎರಡೂ ಜೊತೆಗೆ ಇದಾದಾಗ ಶ್ವಾಸನಾಳದ ಕಾಯಿಲೆ ಇದು ಈ ಕಾಯಿಲೆ ಆಸ್ತ್ಮಾ ಬರುತ್ತೆ ಅದರಲ್ಲಿ ಶ್ವಾಸನಾಳ ಕಾಯಿಲೆ ಅಂದರೆ ಏನಾಗುತ್ತೆ ಆಸ್ತ್ಮಾದಲ್ಲಿ ಮೊದಲನೇದಾಗಿ ಕೆಮ್ಮಿರ್ಬೋದು ಒಣ ಕೆಮ್ಮು ಹೆಚ್ಚಾಗಿ ಕಫ ಜಾಸ್ತಿ ಇರೋದಿಲ್ಲ ಕೆಮ್ಮು ಮತ್ತು ಎದೆ ಬಿಗಿತ ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ವೀಸಿಂಗ್ ಉಬ್ಬಸ ಅಂದರೆ ಉಸಿರಾಡುವಾಗ ಸೊಯಿ ಸೊಯ್ ಅಂತ ಶಬ್ದ ಬರುತ್ತೆ ಇದೆಲ್ಲ ಮೂಲತವಾಗಿ ಎಲ್ಲ ಪ್ರತಿಯೊಬ್ಬರಲ್ಲೂ ಈ ಎಲ್ಲ ಇದು ಇರಲಿಕ್ಕಿಲ್ಲ ರೋಗ ಲಕ್ಷಣಗಳು ಇರಲಿಕ್ಕಿಲ್ಲ ಒಂದಿರ್ಬೋದು ಎರಡು ಇರ್ಬೋದು ಆದರೆ ಬರೀ ಕೆಮ್ಮು ಇರೋದು ಅಸಾಮಾನ್ಯ ಇದ್ರ ಜೊತೆಗೆ ಬೇರೆನೂ ಇರ್ಬೋದು ಬರೀ ಕೆಮ್ಮು ಕಫ್ ವೇರಿಯಂಟ್ ಆಸ್ತ್ಮಾ ಅಂತ ಹೇಳ್ತೀವಿ ಅದು ಲಾಸ್ಟ್ ಆಗಿ ನಾವು ಕೆಮ್ಮಿನ ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ ಬರೀ ಕೆಮ್ಮು ಆಸ್ತ್ಮಾ ಅಂತ ನಿಗ್ಲೆಕ್ಟ್ ಮಾಡ್ತಾರೆ ಅದನ್ನ ಹೋಗೋದಿಲ್ಲ ತೋರಿಸೋದಿಲ್ಲ ಆಸ್ತ್ಮಾ ಇರಬೇಕು ಆ ತರ ಮಾಡಬಾರ್ದು ಅಂತ ನಾನು ಹೇಳ್ತಿರೋದು ಇದ್ರ ಜೊತೆಗೆ ಉಬ್ಬಸ ಕೆಮ್ಮು ಎದೆ ಬಿಗಿತ ಅಥವಾ ದಮ್ ಬರುವಂಥದ್ದು ಇದೆಲ್ಲ ಎರಡು ಅಥವಾ ಮೂರು ಸಿಂಪ್ಟಮ್ಸ್ ಎರಡು ರೋಗ ಲಕ್ಷಣಗಳು ಇರ್ಬೋದು ಪೇಷಂಟಲ್ಲಿ ಓಕೆ ಈ ರೀತಿಯ ರೋಗ ಲಕ್ಷಣಗಳು ಇದ್ರೆ ನಾವು ಅದನ್ನ ಆಸ್ತ್ಮಾ ಅಂತ ಹೇಳ್ಬೋದು ಆದರೆ ಅದನ್ನ ಫಸ್ಟ್ ಅವ್ರು ಹೋಗಿ ತೋರಿಸಿ ಇದಕ್ಕೆ ಬೇಕಾದಷ್ಟು ಟೆಸ್ಟ್ಗಳಿವೆ ಅದು ನಾನು ಆಮೇಲೆ ಹೇಳ್ತೀನಿ ನಿಮಗೆ ಇದನ್ನು ಪರಿಶೀಲಿಸಿ ಮತ್ತೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಅದೇ ರೀತಿ ಕಾರಣದ ಬಗ್ಗೆ ಮಾತಾಡೋದಾದ್ರೆ ಏನು ಕಾರಣ ಇರ್ತದೆ ಈ ಆಸ್ತ್ಮಾಗೆ ಒಂದು ಆನುವಂಶಿಕ ಜೆನೆಟಿಕ್ ಓಕೆ ಮನೆಯಲ್ಲಿ ಯಾರಿಗಾದರೂ ತಂದೆ ತಾಯಿ ಅಕ್ಕ ತಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ ಆನುವಂಶಿಕವಾಗಿ ಬರ್ಬೋದು ಆಸ್ತ್ಮಾ ಅಥವಾ ಆಸ್ತ್ಮಾನೇ ಇರಬೇಕಂತಿಲ್ಲ ಬೇರೆ ಅಲರ್ಜಿ ಇದ್ದು ಅಲರ್ಜಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಯಾವುದಾದ್ರೂ ಉರಿಯೂತದ ಸಮಸ್ಯೆ ಎಕ್ಸಿಮಾ ಸ್ಕಿನ್ ಕಂಡೀಷನ್ ಸ್ಕಿನ್ ಅಲರ್ಜಿ ಇರ್ಬೋದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ ಮೂಗಲ್ಲಿ ಆವಾಗ ಆವಾಗ ನೀರು ಇಳಿಯೋದು ಶೀತ ಆಗೋದು ಅಂತ ಹೇಳ್ತೀವಿ ಸೀನ್ ಬರೋದು ಈ ಥರದ್ದು ಬೇರೆ ಯಾವುದಾದ್ರೂ ಅಲರ್ಜಿಗಳು ಇರ್ಬೋದು ಅದು ಇದ್ದಾಗ ಆನುವಂಶಿಕ ಒಂದು ಕಾರಣ ಇನ್ನೊಂದು ಈಗ ಪರಿಸರ ಮಾನ್ಯತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಈಗಿನ ಕಾಲದಲ್ಲಿ ನಮ್ಗೆ ನೋಡ್ತಿರ್ಬೋದು ವಾಯು ಮಾಲಿನ್ಯ ಇರ್ಬೋದು ಬಹಳಷ್ಟು ಬೇರೆ ಬೇರೆ ತೊಂದರೆಗಳಿಂದಾಗಿ ಇದು ಒಂದು ಕೊಡುಗೆ ನೀಡುತ್ತದೆ ಇನ್ನೊಂದು ಅಂತರ್ವರ್ಧಕ ಅಭಿವೃದ್ಧಿ ಅಂದರೆ ಎಂಡೋಜಿನಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ವಯಸ್ಸಾಗ್ತಾ ಅಥವಾ ಕೆಲವು ಇದರಲ್ಲಿ ಹಾರ್ಮೋನ್ ಚೇಂಜಸ್ ಬರ್ಬೋದು ಹಾರ್ಮೋನ್ ಬದಲಾಗ್ಬೋದು
ಅದರಿಂದಾಗಿ ಗರ್ಭಿಣಿಯರಲ್ಲಿರ್ಬೋದು ಅಥವಾ ಋತುಬಂಧದ ಸಮಯದಲ್ಲಿರ್ಬೋದು ಅಥವಾ ವಯಸ್ಸಾಗ್ತಿದ್ದಂತೆ ಒಂದೇ ತರ ಇರುವುದಿಲ್ಲ ನಮ್ಮ ಹಾರ್ಮೋನ್ಸ್. ಇದು ಯಾವಾಗ ಬೇರೆ ಬೇರೆ ಅದರದ್ದು ಇಂಬ್ಯಾಲೆನ್ಸ್ ಆಗುತ್ತೋ, ಬ್ಯಾಲೆನ್ಸ್ ಆ ಕಡೆ ಈ ಕಡೆ, ಇದೆಲ್ಲಾನು ಒಂದೊಂದು ಕಾರಣ. ಎಲ್ಲರಿಗೂ ಒಂದೇ ಕಾರಣ ಇರ್ಲಿಕ್ಕಿಲ್ಲ ಅಥವಾ ಎಲ್ಲರಿಗೂ ಎಲ್ಲ ಕಾರಣ ಇರ್ಲಿಕ್ಕಿಲ್ಲ, ಇದೆಲ್ಲ ಸೇರಿ ಆಗುವಂತದ್ದು ಇದು. ಓಕೆ, ಈ ಎಲ್ಲ ರೀಸನ್ ಗಳಿಂದ ನಾವು ಒಂದು ಆಸ್ತ್ಮಾ ಬರ್ತದೆ ಅಂತ ಹೇಳ್ಬೋದು. ಹಾಗೆ ಯಾವ ಏಜ್ ನಲ್ಲಿ ಇದು ಕಾಣಿಸ್ಕೊಳ್ತದೆ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸ್ಕೊಳ್ತದ ಅಥವಾ ದೊಡ್ಡವರಾದ್ಮೇಲೆ ಗೊತ್ತಾಗ್ತದ ಹೇಗೆ? ಹಾ, ಇದರಲ್ಲೂ ಹಾಗೆ ಹೆಚ್ಚಾಗಿ ಚಿಕ್ಕವರಲ್ಲೂ ಇರುತ್ತೆ ಆಸ್ತ್ಮಾ. ಚಿಕ್ಕವರಲ್ಲಿ ಇದ್ರೆ ಹೆಚ್ಚಾಗಿ ಗಂಡ್ಮಕ್ಳಲ್ಲಿ ಇರುತ್ತೆ, ಅಥವಾ ಗಂಡ್ಮಕ್ಳು ಹೆಣ್ಮಕ್ಳಿಗಿಂತ ಜಾಸ್ತಿ, ಅದು ವರ್ಲ್ಡ್ ವೈಡ್ ಇದು ಸಾಮಾನ್ಯ. ದೊಡ್ಡವರಲ್ಲೂ ಇರ್ಬೋದು, ಅಥವಾ ಕೆಲವು ಸತಿ ಏನಾಗುತ್ತೆ ಅಂದರೆ ಚಿಕ್ಕವರಲ್ಲಿ ಕಂಡು ಬಂದು ಆಮೇಲೆ ಒಂದು ಏಜ್ ಒಂದು ಪ್ರಾಯ ಆದ್ಮೇಲೆ ಕಮ್ಮಿಯಾಗಿ ಮತ್ತೆ ಪುನಃ ಪ್ರೌಢಾವಸ್ಥೆಯಲ್ಲಿ ಮತ್ತೆ ಪುನಃ ಮರುಕಳಿಸ್ಬೋದು ಮತ್ತೆ ಪುನಃ. ಮತ್ತು ಅಥವಾ ಕೆಲವರಿಗೆ ಲೇಟ್ ಆನ್ಸೆಟ್ ಆಸ್ಮಾ, ಅದು ನಾನು ಮತ್ತೆ ಹೇಳ್ತೀನಿ ಬೇರೆ ಥರದ್ರಲ್ಲಿ. ಲೇಟ್ ಆನ್ಸೆಟ್ ಆಸ್ಮಾ ಅಂತ ಹೇಳ್ತೀವಿ. ಚಿಕ್ಕವರಲ್ಲಿದ್ದಾಗ ಏನೂ ಇರಲಿಕ್ಕಿಲ್ಲ, ಏನೂ ಆಸ್ಮಾ ಇರಲಿಕ್ಕಿಲ್ಲ, ಆದರೆ ದೊಡ್ಡವರಾದ್ಮೇಲೆ ಬರೋ ಚಾನ್ಸಸ್ ಅಥವಾ ಇದು ಇರುತ್ತೆ. ಇದು ಆಗಲೇ ಹೇಳಿದ್ನಲ್ಲ, ಯಾವುದೇ ಕಾರಣಗಳಿಂದನೂ ಬರುವ ಸಾಧ್ಯತೆ ಇರುತ್ತೆ. ಆದರೆ ದೊಡ್ಡವರಲ್ಲಿ ಹೆಚ್ಚಾಗಿ ಫಸ್ಟಾಗಿ ಪ್ರಾಥಮಿಕವಾಗಿ ಕಂಡು ಬಂದ್ರೆ ಅದು ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಾದ್ರೆ ಗಂಡ್ ಮಕ್ಕಳಲ್ಲಿ ಜಾಸ್ತಿ, ದೊಡ್ಡವರಲ್ಲಾದ್ರೆ ಹೆಂಗಸರಲ್ಲಿ, ದೊಡ್ಡವರಲ್ಲಿ ಆದ್ರೆ ಹೆಂಗಸರಲ್ಲಿ ಹೆಚ್ಚಾಗಿ ಹೆಂಗಸರಲ್ಲಿ ಕಂಡು ಬರುತ್ತೆ. ಓಕೆ, ಹಾಗೆ ಅಸ್ತಮಾದಲ್ಲೂ ಕೂಡ ಏನಾದ್ರು ಡಿಫ್ರೆಂಟ್ ಟೈಪ್ಸ್ ಇದೆಯಾ ಅಂತ? ಹಾ, ಅಸ್ತಮಾದಲ್ಲಿ ಒಂದು ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಅಲರ್ಜಿಕ್ ಅಸ್ತಮಾ ನಾನು ಈಗಲೇ ಹೇಳಿದೆ, ಅದು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಮಕ್ಕಳಲ್ಲಿ. ಮತ್ತೆ ಇದು ಅಲರ್ಜಿ, ನಾನು ಆಲ್ರೆಡಿ ಹೇಳಿದೆ ಅಲ್ಲ, ಅಲರ್ಜಿಕ್ ಸ್ಕಿನ್ ಅಲರ್ಜಿ ಇರ್ಬೋದು ಅಥವಾ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿದೆ, ಅದೆಲ್ಲ ಇರುವಂಥವರಿಗೆ, ಎಕ್ಸಿಮಾ ಅಂಥದ್ದೆಲ್ಲ ಇರುವವರಿಗೆ ಅಲರ್ಜಿಕ್ ಇರ್ಬೋದು. ಇದರಲ್ಲಿ ನಾವು ಕಫದಲ್ಲಿ ಟೆಸ್ಟಲ್ಲಾಗಲಿ ಬ್ಲಡ್ ಟೆಸ್ಟಲ್ಲಾಗಲಿ ಕೆಲವು ಕಣಗಳು ಇಯೋಸಿನೋಫಿಲ್ಸ್ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ಜಾಸ್ತಿ ಇತ್ತು. ಇನ್ನೊಂದು ನಾನ್ ಅಲರ್ಜಿಕ್ ಟೈಪ್ ಆಫ್ ಆಸ್ತ್ಮಾ ಅಂತ ಹೇಳ್ತೀವಿ. ಮತ್ತೆ ಲೇಟ್ ಆನ್ಸೆಟ್, ಲೇಟ್ ಆನ್ಸೆಟ್ ನಾನು ಆಗಲೇ ಹೇಳಿದೆ ನಿಮಗೆ, ದೊಡ್ಡವರು ಆದಮೇಲೆ ಬರುವಂಥದ್ದು. ಇನ್ನೊಂದು ಇಂಟರ್ಮಿಟೆಂಟ್ ಪರ್ಸಿಸ್ಟೆಂಟ್ ಆಸ್ತ್ಮಾ ಅಂತ ಹೇಳ್ತೀವಿ, ಅಂದರೆ ಆವಾಗವಾಗ ಬರ್ತಿರುತ್ತೆ ಹೋಗ್ತಿರುತ್ತೆ, ಅದನ್ನ ತಡೆಗಟ್ಟಿಕೊಳ್ಳ. ಫಸ್ಟ್ ಅಲರ್ಜಿಕ್ ಟೈಪಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಇನ್ಹೇಲರ್ಸ್ ಏನಿರುತ್ತಲ್ಲ, ಸ್ಟಿರಾಯ್ಡ್ ಇನ್ಹೇಲರ್ಸ್ ಎಲ್ಲ ಕೊಟ್ಟಾಗ ಅದು ಸುಲಭವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಬಟ್ ಇದು ಲೇಟ್ ಆನ್ಸೆಟ್ ಆಸ್ತ್ಮಾ ಮತ್ತು ಪರ್ಸಿಸ್ಟೆಂಟ್ ಆಸ್ತ್ಮಾದಲ್ಲಿ ನಿಯಂತ್ರಣಕ್ಕೆ ತರುವಂಥದ್ದು ಅದನ್ನು ಭಾಳ ಕಷ್ಟವಾಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಒಬಿಸಿಟಿ, ಅಂದರೆ ಬೊಜ್ಜು ಇರುವವರಿಗೆ, ಜಾಸ್ತಿ ಬೊಜ್ಜು ಜಾಸ್ತಿ ಅತಿ ತೂಕ ಇರುವವರಿಗೆ ಆಸ್ತ್ಮಾ ಕಂಡು ಬರುತ್ತೆ, ಅದು ಒಂದು ಥರದ್ದು ಆಸ್ತ್ಮಾ ಅಂತ ಹೇಳ್ತೀವಿ. ಇದು ಹೇಳುವಾಗ ನನಗೆ ಕೆಲವುದು ರಿಸ್ಕ್ ಫ್ಯಾಕ್ಟರ್ಸ್ ಯಾವುದರಿಂದಾಗಿ ಬರುತ್ತೆ ಅಂತ ಹೇಳುವಂಥದ್ದು ನನಗೆ ಸ್ವಲ್ಪ ಹೇಳಬೇಕಾಗುತ್ತೆ. ಒಂದು ಆಲ್ರೆಡಿ ಅಲರ್ಜಿ ಬಗ್ಗೆ ನಾನು ಮಾತಾಡಿ ಆಯಿತು, ಮತ್ತು ಈ ಬೊಜ್ಜು ಅತಿಯಾಗಿ ಇರುವವರಿಗೂ ಆಸ್ತ್ಮಾ ಕಂಡು ಬರುತ್ತೆ. ಇನ್ನೊಂದು ಅಥ್ಲೀಟ್ಸ್ ಅಂತ ಹೇಳಿ ಕ್ರೀಡಾಪಟುಗಳು, ಹೈ ಫ್ರೀಕ್ವೆನ್ಸಿ ಎಕ್ಸಸೈಸ್ಗಳನ್ನು ಯಾರು ಮಾಡ್ತಾರಲ್ಲ ಅವರಿಗೂ ಈ ಥರದ್ದು, ಯಾಕೆಂದರೆ ಹಾರ್ಮೋನಲ್ ಟ್ರಿಗರ್ಸ್ ಅಡ್ರಿನಲ್ ಟ್ರಿಗರ್ಸ್ ಎಲ್ಲ ಇರುತ್ತೆ, ಅವ್ರಿಗೆಲ್ಲ ಆಸ್ತ್ಮಾ ಬರೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಈ ಆಕ್ಯುಪೇಷನಲ್ ಆಸ್ತ್ಮಾ, ಆಕ್ಯುಪೇಷನಲ್ ಅಸೋಸಿಯೇಟೆಡ್ ಉದ್ಯೋಗದಿಂದಾಗಿ, ಕೆಲವರು ಕೆಲವು ಉದ್ಯೋಗದಲ್ಲಿ ಇರ್ತಾರೆ ಅಂದರೆ ಅಲರ್ಜಿ ಕಂಡ್ಬಂದು, ಕೆಲವರು ಹೆಚ್ಚಾಗಿ ನರ್ಸಿಂಗ್ ಅಂತ ಹೇಳ್ತೀವಿ ನಾವು, ನರ್ಸಿಂಗ್ ಕ್ಲೀನಿಂಗ್ ನರ್ಸ್ ಅವರು ಹೆಚ್ಚಾದದ್ದು ಡಸ್ಟ್ ಆಗಲಿ ಧೂಳಾಗಲಿ ಕ್ಲೀನಿಂಗ್ ಇದರಲ್ಲಾಗಲಿ, ಅಥವಾ ಕೆಲವರು ಪರ್ಫ್ಯೂಮ್ ಯೂಸ್ ಮಾಡೋರು, ಪರ್ಫ್ಯೂಮ್ ಇಂಡಸ್ಟ್ರಿ ಆಗಲಿ, ಅಥವಾ ಮನೆಯಲ್ಲಾದ್ರೂ ಅಗರಬತ್ತಿಗಳು ಅಥವಾ ಅಗರಬತ್ತಿ ಇಂಡಸ್ಟ್ರೀಸಲ್ಲಿ ಇದು ಮಾಡೋರು ಅವ್ರಿಗೆಲ್ಲ ಜಾಸ್ತಿ ಕಂಡು ಬರುತ್ತೆ. ಅಥವಾ ಟೀಚರ್ಸ್ ಆಗಲಿ, ಚಾಕ್ ಡಸ್ಟ್ ಅಲರ್ಜಿ, ಚಾಕ್ ಡಸ್ಟ್ ಪೌಡರ್ ಇದೆಲ್ಲಾನು ಉದ್ಯೋಗಕ್ಕೆ ಇದಾಗಿ ಆಗುತ್ತೆ ಇದು. ಓಕೆ ಡಾಕ್ಟರ್, ಓಕೆ. ಹಾಗೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್. ನಾನು ಏ ಕೃಷ್ಣ ಸಿಟಿ ಐಕಳ. ಓಕೆ, ಪ್ರಶ್ನೆಯನ್ನ ಕೇಳಿ. ಈ ಅಸ್ತಮಾ ಕಾಲೇ ಶ್ವಾಸಕೋಶ ತೊಂದರೆಯಿಂದ ಬರೋದ ಅಥವಾ ಅಲರ್ಜಿಯಿಂದ ಅಂತ, ಧೂಳಿನಿಂದ ಏನಾದ್ರು ಧೂಳು ಶ್ವಾಸಕೋಶ ತೊಂದರೆಯಿಂದ ಬರೋದ ಅಂತ. ಓಕೆ, ಶ್ವಾಸಕೋಶದ ತೊಂದರೆಯಿಂದ ಬರ್ತದ ಅಥವಾ ಅಲರ್ಜಿಯಿಂದ ಬರ್ತದ ಅಂತ ಕೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ದೇನೆ, ಧೂಳಿಂದನೂ ಬರುವ ಚಾನ್ಸಸ್ ಇರುತ್ತೆ, ಅಂದ್ರೆ ಇದಿರುತ್ತೆ. ಓಕೆ, ನಾನು ಈಗಲೇ ಹೇಳಿದ್ನೆ, ಈಗಲೇ ಉದ್ಯೋಗದಲ್ಲಿ ಇರುವವರಿಗೆ ಹೆಚ್ಚಾಗಿ ಧೂಳಿಂದ ಅಂದ್ರೆ, ನಿಮ್ಗೆ ಎರಡು ಮೂರು ಕಾರಣಗಳಿರುತ್ತೆ. ಒಂದು ಆನುವಂಶಿಕ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇತ್ತು ಅಸ್ತ್ಮಾ ಇತ್ತು ಅಥವಾ ಬೇರೆ ಏನಾದರೂ ಅಲರ್ಜಿಗಳು ಇತ್ತು ಅಂತ ಹೇಳಿದ್ರೆ ನಿಮಗೆ ಅಸ್ತ್ಮಾ ಬರುವ ಚಾನ್ಸಸ್ ಅಥವಾ ಇದು ಜಾಸ್ತಿ ಇರುತ್ತೆ. ಇಲ್ಲ, ನಿಮ್ದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು, ಉದ್ಯೋಗದಲ್ಲಿ ನೀವು ಜಾಸ್ತಿ ಸಿಮೆಂಟ್ ಫ್ಯಾಕ್ಟ್ರಿ ಆಗಲಿ ಅಥವಾ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಅಲ್ಲಿ ಅಲ್ಲೇನಾದರೂ ಕೆಲಸ ಮಾಡ್ತಾ ಇದ್ವಿ, ಆವಾಗ್ಲೂ ಅಸ್ತ್ಮಾ
ಕಂಡುಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮಗೆ. ಅದರಿಂದಾಗಿ ಇದಕ್ಕೆ ಒಂದೇ ಕಾರಣ ಅಲ್ಲ, ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ಎರಡು ಮೂರು ಕಾರಣಗಳಿರುತ್ತೆ. ಈಗ ನೀವು ಹೇಳಿದ ಹಾಗೆ ಧೂಳು ಜಾಸ್ತಿ ಆಗ್ತಿದೆ, ಪರಿಸರ ಮಾನ್ಯತೆ ತುಂಬ ಕೊಡುಗೆ ಕೊಟ್ಟಿದೆ ಇದಕ್ಕೋಸ್ಕರ. ವಾಯುಮಾಲಿನ್ಯ ಇರ್ಬೋದು, ಬಹಳಷ್ಟು ತೊಂದರೆಗಳು. ಮುಂಚಿನ ಹಾಗೆ ಈಗ ಪ್ಯೂರ್ ಇಲ್ಲ ಏರ್ ಅಲ್ವಾ, ಗಾಳಿ ಪ್ಯೂರ್ ಆಗಿಲ್ಲ, ಜಾಸ್ತಿ ಧೂಳಿನಿಂದ ಕೂಡಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು. ಆದ್ರಿಂದಾಗಿ ಆಸ್ತಮಾ ಕಂಡು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅದೇ ರೀತಿ ಮೇಡಮ್, ನೀವು ಮಾತಾಡುವಾಗ ಹೇಳಿದ್ರಿ ಕೆಲವೊಂದು ವರ್ಕ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ರಿ. ಸೊ ಅವರು ಅಂತ ಪ್ಲೇಸ್ ಅಲ್ಲಿ ವರ್ಕ್ ಮಾಡಲೇಬೇಕು, ಹೇಗೆ ಪ್ರಿಕಾಷನ್ಸ್ ತಗೊಳ್ಬಹುದು ಅವರು? ಅಂದ್ರೆ ಇದಕ್ಕೆ ನಾವು ವರ್ಕ್ ಪ್ಲೇಸ್ ಅಂತ ನಾವು ಫಸ್ಟ್ ಅದನ್ನ ಖಚಿತಪಡಿಸಬೇಕು. ಜಸ್ಟ್ ಅದನ್ನೇ ಅಂತ ನಾವು ಹಂಗೆ ನೋಡಿ ಆಗ್ಲಿ ಇದಾಗ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕೆಲವು ಅಲರ್ಜಿ ಟೆಸ್ಟ್ ಗಳಿರುತ್ತೆ, ಸ್ಕಿನ್ ಅಲರ್ಜಿ ಟೆಸ್ಟ್ ಗಳೆಲ್ಲ ಇರುತ್ತೆ. ಅದರಿಂದ ಮಾಡಿ ಅದನ್ನ ಖಚಿತಪಡಿಸಿ ಆದಷ್ಟು ನಾವು ಅಷ್ಟೇ ಅದನ್ನ ತಡೆಗಟ್ಟಲಿಕ್ಕೋಸ್ಕರ ಅದು ತುಂಬಾ ದೊಡ್ಡ ಇದಾಗುತ್ತೆ. ಯಾಕೆಂದ್ರೆ ಯಾರಿಗಾದ್ರೂ ಉದ್ಯೋಗವನ್ನೇ ಚೇಂಜ್ ಮಾಡಿ ಬದಲಾಯಿಸಿ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಇದಾಗುತ್ತೆ. ಆದ್ರೂ ಅದರಿಂದ ನಾವು ನೋಡ್ತೀವಿ ಅದರಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂದ್ರೆ ಸೌಮ್ಯವಾದದ್ದು, ಮಧ್ಯಮ ಅಥವಾ ತೀವ್ರ ಆಸ್ಮಾ ಇರ್ಬೋದು. ಅದು ಯಾವ ತರದ್ದು ಇರುತ್ತೆ ಅಂತ ನೋಡಿ ಮೈಲ್ಡ್ ಆಸ್ಮಾ, ಸೌಮ್ಯವಾದ ಆಸ್ಮಾ, ಜಸ್ಟ್ ಬೇಸಿಕ್ ಇನ್ಹೇಲರ್ಸ್ ಅಲ್ಲಿ ಅವ್ರಿಗೆ ಅದನ್ನ ತಡೆಗಟ್ಟಲಿಕ್ಕೆ ಆಗ್ತಿದೆ, ಅಷ್ಟೊಂದು ಜೀವನ ಶೈಲಿಯಲ್ಲಿ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಹೆಚ್ಚಾಗಿ ಅವ್ರಿಗೆ ಹೇಗೆ ಅಲ್ಲಿ ಪ್ರಿಕಾಷನ್ಸ್ ತಗೋಬಹುದು ಅಂತ ಹೇಳ್ತೀವಿ. ಇನ್ನೊಂದು ಸೂಚನೆ ಏನಂದ್ರೆ, ಈಗ ನೀವು ಹೇಳಿದ್ರಲ್ಲ ಉದ್ಯೋಗದಲ್ಲಿ ಕಂಡುಬರುವಂತ, ಹೆಚ್ಚಾಗಿ ಅವ್ರಿಗೆ ಒಂದು ವೀಕ್ ಆಫ್ ಇರುತ್ತೆ ಅಥವಾ ರಜಾ ಹೋಗಿರ್ತಾರೆ ಅಥವಾ ಶನಿವಾರ ಭಾನುವಾರ ರಜಾ ಇರುತ್ತೆ, ಆವಾಗ ಅವರಿಗೆ ಸಿಂಪ್ಟಮ್ಸ್ ರಿಲೀಫ್ ಇರುತ್ತೆ. ಸೊ ಮತ್ತೆ ಅವರು ಆಫೀಸಿಗೆ ಅಥವಾ ಉದ್ಯೋಗಕ್ಕೆ ಹೋದಾಗ ಮತ್ತೆ ಮರುಕಳಿಸುತ್ತೆ. ಸೊ ಅದು ಒಂದು ಇನ್ನೊಂದು ಉದ್ಯೋಗದಿಂದ ಆ ಪರಿಸರದಿಂದ ಆ ಇದರಿಂದಾಗಿ ಕಂಡು ಬರುವಂತದ್ದು ಅಂತ ಹೇಳುವಂಥದ್ದು. ಸೊ ಅದು ಒಂದು. ಅದೇ ಪರ್ಮನೆಂಟ್ ಸೊಲ್ಯೂಷನ್ ಸಿವಿಯರ್ ಆಗಿತ್ತು, ತೀವ್ರವಾದ ಆಸ್ಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಉದ್ಯೋಗನ ಬದಲಾಯಿಸಲೇಬೇಕಾಗಬಹುದು. ಓಕೆ, ಬದಲಾಯಿಸಲೇಬೇಕಾಗ್ತದೆ. ಅದೇ ರೀತಿ ಡಾಕ್ಟರ್, ಇನ್ನು ಆಸ್ತಮಾನ ಹೇಗೆ ಡಯಾಗ್ನೋಸ್ ಮಾಡುವುದು ಅಂತ? ಡಯಾಗ್ನೋಸ್ ಅಂತ ಹೇಳೋದು ಇದು ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಮುಖ್ಯವಾದ್ದು. ಈಗ ನಮ್ದು ಕಡಿಮೆ ಅಥವಾ ಮಧ್ಯಮ ಆದಾಯ ಉಳ್ಳ ದೇಶಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಇದಕ್ಕೆ ಹೋಗ್ತಾರೆ, ಕ್ಲಿನಿಕ್ಕಿಗೆ ಹೋಗ್ತಾರೆ, ಹಳ್ಳಿ ಇರ್ಬೋದು, ಅವ್ರಿಗೆ ಅಷ್ಟೊಂದು ಸವಲತ್ತು ಇರೋದಿಲ್ಲ. ಅದರಿಂದಾಗಿ ಅಸ್ತಮಾವನ್ನು ಜಸ್ಟ್ ಹಾಗೆ ಕ್ಲೀನ್ ಅಂದರೆ ಅವರದ್ದು ಈಗಾಗಲೇ ಹೇಳಿದೆ ನಾನು ಸಿಂಪ್ಟಮ್ಸ್ ಏನೇನಿರುತ್ತೆ, ಕೆಮ್ಮು ಇದು, ಆಮೇಲೆ ಇನ್ನೂ ಏನು ಕೆಲವು ಸಿಂಪ್ಟಮ್ಸ್ಗಳು ಅಂತ ಹೇಳಿದರೆ ನಾನು ಏನು ಹೇಳಿದ್ನಲ್ಲ, ಕೆಮ್ಮಿರ್ಬೋದು, ಒಣ ಕೆಮ್ಮಿರ್ಬೋದು, ಅದು ಬೆಳಿಗ್ಗೆ ಹೊತ್ತಿಲ್ಲಿ ಅಥವಾ ರಾತ್ರಿ ಜಾಸ್ತಿ ಆಗುವಂಥದ್ದು. ಮತ್ತು ಇನ್ನೊಂದು ಕೆಲವರಿಗೆ ಅತಿ ಸೆಕೆ ಇರುವಾಗಲಿ ಅಥವಾ ಅತಿಯಾಗಿ ಚಳಿ, ತೇವರಹಿತ, ಹ್ಯೂಮಿಡ್ ಇಲ್ಲ, ಈಗ ನಮ್ಮ ಇಲ್ಲಿ ಇರುವಂಥದ್ದು ಹ್ಯೂಮಿಡ್ ಏರ್ ಅಂದರೆ ತೇವ ಉಳ್ಳ ಇದು, ಅದೇ ಗಾಳಿ ಡ್ರೈ ಗಾಳಿ ಏನಿರುತ್ತೆ ಈಗ ಬೆಂಗಳೂರು, ಡೆಲ್ಲಿ ಅಂಥ ಕಡೆಯಲ್ಲೆಲ್ಲ ಹೋದರೆ ಅಂಥ ಕಡೆಯಲ್ಲಿ ಜಾಸ್ತಿ ಆಗುತ್ತೆ. ಅಥವಾ ಕೆಲವರಿಗೆ ಅಲರ್ಜಿ ಇರಿದ್ರೆ ಕುಸುಮ, ಹೂವಿನ ಕುಸುಮ, ಹೂ ಬಿಡೋ ಟೈಮಲ್ಲಿ ಕುಸುಮದ ಅಲರ್ಜಿ ಇದ್ರೆ ಆ ಟೈಮಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ನೋಡ್ತೀವಿ. ಆಮೇಲೆ ಬೆಳಿಗ್ಗೆ ಜಾಸ್ತಿ ಆಗುತ್ತಾ, ಆಮೇಲೆ ಎಷ್ಟು ಕೆಮ್ಮು ಬರುತ್ತಾ, ಕಫ ಇದೆಯಾ ಉಂಟಾ ಇಲ್ವಾ, ಅಥವಾ ಬೇರೆ ರೋಗ ಲಕ್ಷಣಗಳಿವೆಯಾ. ಯಾಕೆಂದ್ರೆ ಬಹಳಷ್ಟು ಈಗ ಒಂದು ಯಾರಾದರೂ ಒಬ್ರು ಬರ್ಬೋದು, ಆರು ತಿಂಗಳಿಂದ ಕೆಮ್ಮಿದೆ, ಅದೊಂದೇ ಹೇಳಿದೆ ಅವ್ರಿಗೆ ಬೇರೆ ಏನಾಗಿದೆ, ತೂಕ ಕಮ್ಮಿ ಆಗಿದೆಯಾ, ಜ್ವರ ಬಂದಿದೆಯಾ, ಬರ್ತಾ ಇದೆಯಾ, ಊಟ ಸೇರ್ತಾ ಇಲ್ವಾ. ಇದು ಸಾಮಾನ್ಯವಾಗಿ ಈ ಲಕ್ಷಣಗಳೆಲ್ಲ ಅಸ್ತಮಾದಲ್ಲಿ ಇರೋದಿಲ್ಲ, ಅದೆಲ್ಲ ಬೇರೆ ಬೇರೆ ಕಾಯಿಲೆಗಳನ್ನೆಲ್ಲ ನಾವು ಇಲ್ಲ ಅಂತ ಇದೆಯಾ ಇಲ್ವಾ ಅಂತ ಪರಿಶೀಲಿಸಬೇಕಾಗುತ್ತೆ. ಮತ್ತೆ ಎಕ್ಸ್ರೇ ನಾರ್ಮಲ್ ಆಗಿ ನಾವು ಆಸ್ಕಲ್ಟೇಷನ್ ಅಂತ ಏನ್ ಮಾಡ್ತೀವಿ, ಸ್ಟೆತೋಸ್ಕೋಪ್ ಇಟ್ಟು ನೋಡುವಾಗ ಉಬ್ಬಸದು ಸೊಯಿ ಸೊಯಿ ಅಂತ ಸೌಂಡ್ ಕೇಳುತ್ತೆ, ಅದಷ್ಟೇ ಇರುತ್ತೆ ಹೊರತು ಬೇರೆ ಏನು ಜಾಸ್ತಿ ಅಸ್ತಮಾದಲ್ಲಿ ಇರೋದಿಲ್ಲ. ಆಮೇಲೆ ಬೇರೆ ಈಗ ವಯಸ್ಸಾದವ್ರು ಬಂದ್ರು ಅಥವಾ ನಾನು ಹೇಳಿದ್ನಲ್ಲ ಲೇಟ್ ಆನ್ಸೆಟ್, ವಯಸ್ಸಾದವ್ರು ಬಂದ್ರೆ ನಮ್ಗೆ ಅದು ತುಂಬಾ ಕಷ್ಟ. ಯಾಕೆಂದ್ರೆ ಬರೀ ದಮ್ಮು, ಬರೀ ಕೆಮ್ಮು ಅಂತ ಬಂದಿರ್ತಾರೆ, ಬರೀ ಅಸ್ತಮಾ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಯಾಕೆ ಅಂದ್ರೆ ಇದು ಇದೇ ತರದ್ದು ದಮ್ಮು ಅಥವಾ ಕೆಮ್ಮು ಎದೆ ಬಿಗಿತ ಹಾರ್ಟಿನ ತೊಂದರೆಗಳಲ್ಲೂ ಬರ್ಬೋದು. ಆದ್ರಿಂದಾಗಿ ನಾವು ಫಸ್ಟ್ ಇದು ಅಸ್ತಮಾ ಹೌದಾ, ಬೇರೆ ಎಲ್ಲ ECG ಎಲ್ಲ ನಾರ್ಮಲ್ ಇದೆಯಾ, ಬೇರೆ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆಯಾ ನೋಡ್ಬೇಕು. ಎಕ್ಸ್ರೇಯಲ್ಲಿ ಹೆಚ್ಚಾಗಿ ಏನು ಕಂಡು ಬರುವುದಿಲ್ಲ, ಅಸ್ತಮಾದಲ್ಲಿ ಎಕ್ಸ್ರೇ ನಾರ್ಮಲ್ ಆಗಿರುತ್ತೆ. ಇನ್ನು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು, ಅಂದರೆ ನಮ್ಮ ಶ್ವಾಸಕೋಶದ್ದು ಕಾರ್ಯ ಹೇಗೆ ನಡೀತಿದೆ, ಕಾರ್ಯ ಸರಿಯಾಗಿ ನಡೀತಿದೆಯಾ ಅಂತ ಹೇಳೋ ಕೆಲವು ಟೆಸ್ಟ್ಗಳು. ಅದು ಎಲ್ಲ ಸಣ್ಣ ಸಣ್ಣ ಕ್ಲಿನಿಕ್ಗಳಲ್ಲಿ ಇರುವುದಿಲ್ಲ, ಆದ್ರಿಂದಾಗಿ ಇದು ಮಿಸ್ಡಯಾಗ್ನೋಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಟೆಸ್ಟನ್ನು ಹೆಚ್ಚಾಗಿ ಮಾಡೋದಿಲ್ಲ. ಈ ಟೆಸ್ಟ್ ತುಂಬ ತುಂಬ ಮುಖ್ಯ ನಮಗೆ, ಅದು ಆಸ್ತಮಾ ಅಂತ ಹೇಳೋದಕ್ಕಾಗಲಿ, ಅದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಮತ್ತು ಇನ್ಹೇಲರ್ಸ್ ಕೊಟ್ಟು ಕಡಿಮೆ ಆಗುತ್ತಾ ಇಲ್ವಾ ಅಂತ ನೋಡ್ತಾರೆ, ಇನ್ಹೇಲರ್ಸ್ ಕೊಟ್ಟು ಕಮ್ಮಿ ಆಗ್ತಿದೆ ಅಂತ ಹೇಳಿದರೆ ಹೆಚ್ಚಾಗಿ ಅದು ಆಸ್ತಮಾನೇ. ಅಥವಾ ಇನ್ನೊಂದಿದೆ,
ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ಬಿಟ್ಟು, ಅದು ಶ್ವಾಸಕೋಶದ ದೀರ್ಘಕಾಲದ್ದು ಪುನಃ ಪ್ರತಿರೋಧಕ ಕಾಯಿಲೆ ಅದು. ಅದು ಯಾವುದರಿಂದ? ಹೆಚ್ಚಾಗಿ ತಂಬಾಕು, ಬೀಡಿ, ಸಿಗರೆಟ್ ಅದರಿಂದಾಗಿ ಬರುವಂಥದ್ದು. ಕೆಲವರಿಗೆ ಅಸ್ತಮಾ ಅಂತ ಹೇಳ್ಕೊಂಡು ಬರ್ತಾರೆ ಅದು ಇದರಿಂದ. ಆದ್ರಿಂದಾಗಿ ಆ ರಿವರ್ಸಿಬಿಲಿಟಿ ನಾನು ಏನು ಹೇಳಿದ್ನಲ್ಲ ಇನ್ಹೇಲರ್ಸ್ ತಗೊಂಡ್ರೆ ಅದರಲ್ಲಿ ಈ ಸಿ ಒ ಪಿ ಡಿಯಲ್ಲಿ ಇರೋದಿಲ್ಲ. ಅಸ್ತಮಾದಲ್ಲಾಗಿ ಅಸ್ತಮಾದಲ್ಲಾದರೆ ಸುಲಭವಾಗಿ ರಿವರ್ಸ್ ಆಗುತ್ತೆ. ಇನ್ನೊಂದು, ಕೆಲವರಿಗೆ ಓವರ್ಲ್ಯಾಪ್ ಇರುತ್ತೆ, ಮುಂಚಿಂದ ಅಸ್ತಮಾನೂ ಇರ್ಬೋದು ಅದ್ರ ಮೇಲೆ ಇದು ಇರ್ಬೋದು ಎರಡೂ ಸೇರಿ, ಅಂಥದ್ದನ್ನು ಸ್ವಲ್ಪ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಮತ್ತೆ ಬೇರೆ ಕೆಲವು ಟೆಸ್ಟ್ಗಳು ಇರುತ್ತೆ, ಫ್ರ್ಯಾಕ್ಷನಲ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ಟ್ರೀಟೆಡ್ ನೈಟ್ರಿಕ್ ಆಕ್ಸೈಡ್ ಅಂತೆಲ್ಲ, ಅದೆಲ್ಲ ಇವಾಗ ಜಾಸ್ತಿ ಮಾಡ್ತಾ ಇಲ್ಲ. ಬೇಸಿಕ್ ಆಗಿ ನಾವು ಈ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಕೆಲವು ಸತಿ 100% ಖಚಿತಪಡಿಸ್ಬೇಕಾಗಿದ್ರೆ ಪೇಷಂಟ್ ಆಲ್ರೆಡಿ ಇನ್ಹೇಲರ್ಸ್ ತಗೊಳ್ತಾ ಇದ್ದಾರೆ, ಪಂಪ್ ಅಂತ ಏನು ಹೇಳ್ತಾರಲ್ಲ ಅದನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಅವರನ್ನು ನೋಡಿಕೊಂಡು ಮುಂಚಿತವಾಗಿ ಒಂದು 36 ತಾಸು ಮುಂಚೆ ಅದನ್ನು ನಿಧಾನವಾಗಿ ನಿಲ್ಲಿಸ್ಲಿಕ್ಕೆ ಹೇಳಿ ಮತ್ತೆ ಈ ಟೆಸ್ಟ್ ಮಾಡಬೇಕಾಗ್ಬೋದು. ಯಾಕೆಂದ್ರೆ ಅದ್ರ ಮೇಲೆ ಇದ್ದಾಗ ಮಾಡಿದ್ರೆ ಉಪಯೋಗ ಬರಲಿಕ್ಕಿಲ್ಲ. ಓಕೆ ಡಾಕ್ಟರ್, ಹಾಗೆ ಅಸ್ತಮಾ ಇರುವವರು ಒಂದು ಸ್ಮೋಕ್ ಮಾಡಬಹುದಾ? ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂದರೆ ಕೆಲವರಿಗೆ ಅದು ಹ್ಯಾಬಿಟ್ ಆಗಿರ್ತದೆ, ಸೊ ಬಿಡ್ಲಿಕ್ಕೆ ಆಗುದಿಲ್ಲ ಸರ್ ಒಮ್ಮೆಲೆ? ಸ್ಮೋಕ್ ಮಾಡ್ಬೋದು ಅಂತ ನಾವು ಡಾಕ್ಟರ್ಸ್ ಹೇಳೋದಿಲ್ಲ ಯಾರಿಗಾದರೂ, ಅಸ್ಮ ಇರೋರಿಗಾಗಲಿ ಇಲ್ಲದೆ ಇರೋರಿಗಾಗಲಿ. ಸೊ ಖಂಡಿತವಾಗೂ ಇಲ್ಲ, ಯಾಕೆಂದರೆ ಅದು ಒಂದು ಪ್ರಚೋದನ ಇದು ಮಾಡುವಂಥ ಫ್ಯಾಕ್ಟರ್ ಆಗಿರ್ತದೆ. ಸ್ಮೋಕಿಂಗ್, ಬೀಡಿ, ಸಿಗರೆಟ್, ತಂಬಾಕು ಸೇವನೆ ಯಾವುದೇ ಇದರಲ್ಲಿ ಅದು ಟ್ರಿಗರ್ ಜಾಸ್ತಿ ಆಗುತ್ತೆ. ಅಸ್ಮ ಆಲ್ರೆಡಿ ಯಾವಾಗಲೂ ಇರುವ ಪರ್ಸನಿಗೆ ಇದರಿಂದ ಮತ್ತೆ ಪುನಃ ನಾನೇನು ಇರಿಟೆಂಟ್ ಅಂತ ಹೇಳಿದ್ನಲ್ಲ ಈಗ ನಿಮಗೆ ಡಸ್ಟ್ ಧೂಳು ಅದೇ ಥರ ಇದೂ ಇರಿಟೇಷನ್ ಮಾಡಿಬಿಟ್ಟು ಮತ್ತೆ ಅಸ್ತಮಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಯೂಶುವಲ್ ಟ್ರೀಟ್ಮೆಂಟ್ ಏನು ಇರ್ತದೆ ಅಸ್ತಮಾಗೆ? ಟ್ರೀಟ್ಮೆಂಟ್ ಅಂತ ಹೇಳಿದರೆ ಇದು ಎಲ್ರಿಗೂ ಹೇಳಬೇಕಾಗಿದೆ, ಯಾಕೆಂದರೆ ನಮ್ಮ ದೇಶದಲ್ಲಿ ಸ್ಟಿರಾಯ್ಡ್ಸ್ ಅಂತ ಒಂದು ಪದ ಉಪಯೋಗ ಮಾಡಿದ ಕೂಡಲೇ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆದ್ರಿಂದಾಗಿ ಮೇನ್ ಸ್ಟೇ ಇರೋದೆ, ಮೇನ್ ಆಗಿ ಬೇಕಾಗಿರೋದೇ ಈ ಅಸ್ತಮಾದಲ್ಲಿ ಸ್ಟಿರಾಯ್ಡ್ಸ್. ಆದರೆ ಅದರಲ್ಲೂ ವಿಧಗಳಿದೆ. ಸ್ಟಿರಾಯ್ಡ್ಸ್ ಅಂತ ಹೇಳಿದ್ರೆ ಬರೀ ಬಾಯಲ್ಲಿ ತಗೊಳ್ಳುವಂಥದ್ದು, ಇಂಜೆಕ್ಷನ್ ಕೊಡುವಂಥದ್ದು ಅಲ್ಲ. ಇದು ಇನ್ಹೇಲ್ಡ್ ಅಂದರೆ ಶ್ವಾಸಕೋಶದ ಒಳಗೆ ಹೋಗಲಿಕ್ಕೆ ಶ್ವಾಸದ ಮೂಲಕ ಕೊಡುವಂಥದ್ದು. ಆ ಪಂಪ್ ಮೂಲಕ ಆಗಲಿ, ನೆಬಿಲೈಸೇಷನ್ ಅಂತ ಹೇಳ್ತೀವಿ, ನೆಬಿಲೈಸರ್ ಮೆಷಿನ್ಗಳ ಮೂಲಕ ಆಗಲಿ, ಅದ್ರ ಎಲ್ಲ ಮೂಲಕಗಳ ಕೊಡುವಂಥದ್ದು. ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಫಸ್ಟ್ ಕೊಡುವಂಥದ್ದು. ಅದ್ರ ಜೊತೆಗೆ ಬೇರೆ ಇರುತ್ತೆ, ಬೀಟಾ ಅಗನಿಸ್ ಅಂತ ಹೇಳ್ತೀವಿ, ಅದರಲ್ಲೂ ಶಾರ್ಟ್ ಲಾಂಗ್ ಆ್ಯಕ್ಟಿಂಗ್ ಅಂತೆಲ್ಲ ಇರುತ್ತೆ. ಸೊ ಅದರದ್ದೆಲ್ಲ ಮೂಲತವಾಗಿ ಇದೇ ಮೂರು ಇದನ್ನು ಜಾಸ್ತಿ ಉಪಯೋಗ ಮಾಡ್ತೀವಿ ನಾವು. ಅದರಲ್ಲಿ ನಾವು ಸಿವಿಯರಿಟಿ ನೋಡ್ಲಿಕ್ಕೆ ಹೋದಾಗ ನಾನು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಏನು ಹೇಳಿದ್ನಲ್ಲ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದು ನಮ್ಮ ಟ್ರೀಟ್ಮೆಂಟ್ಗೋಸ್ಕರ ಮಾಡಿರುವಂಥದ್ದು. ಜೀನಾ ಅಂತ ಇದೆ ನಮ್ಮದು, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ಮಾ ಅಂತ ಹೇಳಿಬಿಟ್ಟು ಅವರು ಕೆಲವು ಮಾರ್ಗದರ್ಶನ ಅಂದರೆ ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಅದ್ರ ಮೂಲಕ ಮೈಲ್ಡ್, ಮಾಡ್ರೇಟ್ ಆಸ್ಮಾ ಇರುತ್ತೆ. ನಾನೀಗ ಮೈಲ್ಡ್ ಆಸ್ಮಾ ಅಂತ ಯಾರಿಗಾದರೂ ಪೇಷಂಟಿಗೆ ಹೇಳಿದರೆ ನಂದು ಏನೂ ಇಲ್ಲ, ಆರಾಮಾಗಿ, ಹಾಗಲ್ಲ. ಮೈಲ್ಡ್, ಮಾಡ್ರೇಟ್ ಆಸ್ಮಾ ನಾವು ಹೇಗೆ ಮಾಡಿರ್ತೇವೆ ಅಂದರೆ ಅವರಿಗೆ ವಾರದಲ್ಲಾಗಲಿ, ತಿಂಗಳಲ್ಲಾಗಲಿ ಎಷ್ಟು ಸರ್ತಿ ಬರುತ್ತೆ, ವರ್ಷದಲ್ಲಿ ಎಷ್ಟು ಸರ್ತಿ ಜಾಸ್ತಿಯಾಗಿ ಆಸ್ಪತ್ರೆಗೆ ನೋಂದಣಿ ಆಗಬೇಕಾಗುತ್ತೆ. ಆದರೆ ಮೈಲ್ಡ್ ಆಸ್ತಮಾ ಇರುವವರಿಗೂ ಸಹ ಈ ದಮ್ಮು ಸಡನ್ನಾಗಿ ಬಂದು ಅವರು ಸರಿಯಾಗಿ ಔಷಧಿ ತಗೊಳ್ಳಲಿಲ್ಲ ಅಂದರೆ ಅದರಿಂದಾಗಿ ಮರಣ ಹೊಂದುವ ಚಾನ್ಸಸ್ಸು ಇರುತ್ತೆ. ಓಕೆ, ಈಗ ಮುಂಚಿನ ಈಗ ಸಾಧಾರಣ 24 ಕೋಟಿ ಇದೆ ಜಗತ್ತಿನಲ್ಲಿ ಪೂರ್ತಿ ನೋಡಕ್ಕೆ ಹೋದರೆ 24 ಕೋಟಿ ಜನರಿಗೆ ಪರಿಣಾಮ ಬೀರಿರ್ಬೋದು ಈ ಆಸ್ತಮಾ. ಅದರಲ್ಲಿ ಮುಂಚೆ ಈ ಇನ್ಹೇಲರ್ಸ್ ಎಲ್ಲ ಇರೋಕ್ಕಿಂತ ಮುಂಚೆ ಬಹಳಷ್ಟು ಜಾಸ್ತಿ ಇತ್ತು ಮರಣ ಹೊಂದೋ ಚಾನ್ಸ್. ಇವಾಗ ಒಂದು ಸಾಧಾರಣ 1996 2000 ಸ್ವಲ್ಪ ಅದರದ್ದು ಇದು ಕಮ್ಮಿ ಆಗಿದೆ. ಯಾಕೆಂದರೆ ಟ್ರೀಟ್ಮೆಂಟ್ ಎಲ್ಲ ಕಡೆಯೂ ಸಿಗ್ತಿದೆ, ಜನರಿಗೆ ಅರಿವು ಮೂಡಿದೆ. ಅದರಿಂದಾಗಿ ಮೇನ್ ಸ್ಟೇ ಸ್ಟಿರಾಯ್ಡ್ಸೇ, ಇನ್ಹೇಲ್ಡ್ ಸ್ಟಿರಾಯ್ಡ್ಸ್. ಅದು ಸಿವಿಯರ್ ಆಸ್ಮಾ ಅಂತ ನಾನು ಏನು ಹೇಳಿದ್ನಲ್ಲ, ಆವಾಗ ಬೇರೆ ಟ್ರೀಟ್ಮೆಂಟು ಎಲ್ಲ ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಆಮೇಲೆ ಬಾಯಲ್ಲಿ ಓರಲ್ ಸ್ಟಿರಾಯ್ಡ್ಸು ಕೊಡಬೇಕಾಗ್ಬೋದು. ಅದು ತಾತ್ಕಾಲಿಕ, ಪರ್ಮನೆಂಟಾಗಿ ಕೊಡಬೇಕಂತ ಏನೂ ಇಲ್ಲ. ಓಕೆ ಡಾಕ್ಟರ್, ಹಾಗೆ ಇದನ್ನು ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ? ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗೋದು ಕಮ್ಮಿ. ಅಂದರೆ ಉದ್ಯೋಗದಿಂದ ಬಂದಿರಬಹುದು ಅಂತ ಹೇಳಿದರೆ ಅವ್ರಿಗೆ ಆಲ್ರೆಡಿ ಒಂದು ಅಂದರೆ ಅದರದ್ದು ಟ್ರಿಗರ್ಸನ್ನು ಕಮ್ಮಿ ಮಾಡ್ಬೋದು, ಅಥವಾ ಬರೋ ಜಾಸ್ತಿ ಆಗುವ ಎಷ್ಟು ಒಂದು ತಿಂಗಳಲ್ಲಿ ಒಂದು 3 ಸತಿ ಜಾಸ್ತಿ ಆಗ್ತಿದೆ ಅಂದರೆ ವರ್ಷದಲ್ಲಿ ನಿಯಂತ್ರಣಕ್ಕೆ ತರ್ಬೋದು. ಪರ್ಮನೆಂಟಾಗಿ ಅದನ್ನು ಹೋಗಿಸ್ಲಿಕ್ಕೆ, ಯಾಕೆಂದರೆ ಅದು ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಶ್ವಾಸ ನಾಳಗಳಲ್ಲಿ ಉರಿಯೂತ ಬಂದಿರೋದು, ಅದು ಒಂದು ದೇಹ ಪ್ರಕೃತಿ. ಅದು ಕೆಲವರು ದೇಹ
ದೇಹದ ಪ್ರಕೃತಿಯಲ್ಲಿ ಅದು ಜಾಸ್ತಿ ಇರುತ್ತೆ ಉರಿಯೂತ ಜಾಸ್ತಿ ಇರಬಹುದು ಅಥವಾ ಅತಿ ಪ್ರತಿಕ್ರಿಯೆ ಅಂತ ಹೇಳಿದ್ನಲ್ಲ ಹೈಪರ್ ಸೆನ್ಸಿಟಿವಿಟಿ ಅದು ಅವರ ದೇಹ ಪ್ರಕೃತಿ ಅದನ್ನ ಸಂಪೂರ್ಣವಾಗಿ ಶಮನ ಮಾಡಲಿಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಮೇಡಂ ನಮ್ಮ ಜೀವನ ಶೈಲಿಯ ಬದಲಾವಣೆ ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ ಸೋ ಏನಾದರೂ ಜೀವನ ಶೈಲಿಯ ಬದಲಾವಣೆ ಮಾಡ್ಕೊಳ್ಳಬೇಕಾಗುತ್ತದೆ ಈ ವಿಷಯದಲ್ಲಿ ಆಸ್ತಮಾ ವಿಷಯದಲ್ಲಿ ಖಂಡಿತ ಜೀವನ ಶೈಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಅಲರ್ಜಿಯಿಂದ ಬರಬಹುದು ಅಂತ ಹೇಳಿದೆ ಮೊದಲನೇದಾಗಿ ಜನರು ಅದು ಯಾವುದಾದರೂ ಆಹಾರದಿಂದ ಕೆಲವರಿಗೆ ಮೀನು ತಿಂದ್ರೆ ಆಗೋದಿಲ್ಲ ಅಲರ್ಜಿ ಆಸ್ತಮಾ ಜಾಸ್ತಿ ಆಗುತ್ತೆ ಯಾಕೆಂದರೆ ಅದು ಒಂದು ಅಲರ್ಜನ್ ಆ ಥರ ಯಾವುದಾದರೂ ಅವರು ತಿನ್ನೋ ಪದಾರ್ಥದಲ್ಲಿ ಅಲರ್ಜಿ ಉಂಟಾಗಿ ಅವರಿಗೆ ಆಸ್ತಮಾ ಜಾಸ್ತಿ ಆಗುತ್ತಾ ಅಂತ ಒಂದು ನೋಟ್ ಮಾಡಿಕೊಂಡು ಅದನ್ನು ಮುಂದೆ ಉಪಯೋಗ ಮಾಡಬಾರ್ದು ಅಥವಾ ಕಮ್ಮಿ ಮಾಡಬೇಕು ಇನ್ನೊಂದು ನಾನು ಹೇಳಿದ್ದೀನಿ ಉದ್ಯೋಗದ್ದು ಒಂದು ಅಥವಾ ಮನೆಯಲ್ಲಿ ಅಗರಬತ್ತಿ ಅಥವಾ ಪರ್ಫ್ಯೂಮ್ ಬಳಕೆ ಕೆಲವರಿಗೆ ಅದರಿಂದನೂ ಜಾಸ್ತಿ ಆಗುತ್ತೆ ಸೊ ಅದನ್ನೆಲ್ಲ ನಿಲ್ಲಿಸ್ಬೋದು ಮತ್ತು ಕೆಲವರಿಗೆ ಒಂದು ಎರಡು ಇದಿದೆ ಇವಾಗ ನಾವು ವ್ಯಾಯಾಮ ಅಂತ ಹೇಳುವಾಗ ಈಗ ಅತಿಯಾಗಿ ಬೊಜ್ಜು ಇರುವವರಿಗೆ ಅದರಿಂದನೂ ಆಸ್ತಮಾ ಬರುವಂಥ ಇದಿರುತ್ತೆ ಅಥವಾ ಬೇರೆ ಹೆಲ್ತ್ ಬೆನಿಫಿಟ್ಸಿಗೋಸ್ಕರ ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೇಳ್ತೇವೆ ಆದರೆ ಅತಿ ವೇಗದಿಂದ ಅಥವಾ ಸಡನ್ನಾಗಿ ಜಾಸ್ತಿ ಮಾಡಿಕೊಂಡು ವ್ಯಾಯಾಮ ಶುರು ಮಾಡಿದವರಿಗೆ ಅದರಿಂದಾಗಿನೂ ಪ್ರಚೋದನೆಗೊಂಡು ಆಸ್ತಮಾ ಬರುವ ಚಾನ್ಸಸ್ ಇರುತ್ತೆ ಹಾಗೇನಾದರೂ ಆಗ್ತಾ ಇದ್ದರೆ ದಯವಿಟ್ಟು ನಿಲ್ಲಿಸಬೇಡಿ ವ್ಯಾಯಾಮ ಮಾಡೋದನ್ನು ನಮ್ಮ ಹತ್ರ ಬನ್ನಿ ನಾವು ಏನು ಮಾಡಬಹುದು ಅಂತ ಹೇಳ್ತೀವಿ ಇದನ್ನು ತಡೆಗಟ್ಟಲಿಕ್ಕೆ ಯಾಕೆಂದರೆ ಶಾರ್ಟ್ ಆ್ಯಕ್ಟಿಂಗ್ ಅಂತ ಹೇಳಿದ್ನಲ್ಲ ಆಗಲೇ ಅದರಲ್ಲಿ ಒಂದು ಥರದ ಪಂಪ್ ಇರುತ್ತೆ ಶಾರ್ಟ್ ಆ್ಯಕ್ಟಿಂಗ್ ಪಂಪ್ ಅದನ್ನು ಅವರು ವ್ಯಾಯಾಮ ಮಾಡೋದಕ್ಕಿಂತ ಮುನ್ನವೇ ಒಂದು ಪಫ್ ತಗೊಂಡು ಆಮೇಲೆ ಮಾಡಿದರೆ ಇದನ್ನು ತಡೆಗಟ್ಬೋದು ಒಂದು ಇನ್ನೊಂದು ನಾನು ತೂಕದ ಬಗ್ಗೆ ಹೇಳಿ ಆಯಿತು ಈಗ ಜನರು ಏನು ಮಾಡ್ತಾರೆ ಬ್ರೀದಿಂಗ್ ಎಕ್ಸಸೈಸಸ್ ಅದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಈ ವ್ಯಾಯಾಮದ ಜೊತೆಗೆ ಅವರದ್ದು ಬ್ರೀದಿಂಗ್ ಅದು ಇದರಲ್ಲಿ ಯೋಗ ತುಂಬ ಹೆಲ್ಪ್ ಬೆನಿಫಿಟ್ಸ್ ಕೊಟ್ಟಿದೆ ನಮಗೆ ಅದರಿಂದಾಗಿ ಬ್ರೀದಿಂಗ್ ಎಕ್ಸಸೈಸಸ್ಸು ಮಾಡ್ಬೋದು ಮತ್ತು ನಾನು ಹೇಳ್ದಂಗೆ ಇದು ಆಹಾರದಲ್ಲಿ ಆಹಾರದಲ್ಲಿ ಎಲ್ಲ ಇದು ತಿಂದರೆ ಶೀತ ಆಗುತ್ತೆ ಇದು ತಿಂದರೆ ಇದಾಗುತ್ತೆ ನೆಗಡಿ ಆಗುತ್ತೆ ಅಂತ ಹೇಳಿ ಹಣ್ಣು ಹಂಪಲನ್ನು ತಿನ್ನೋದು ಬಿಡ್ತಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕೆಂದರೆ ಹಣ್ಣು ಹಂಪಲು ಮತ್ತು ತರಕಾರಿ ನಮ್ಮ ದೇಹಕ್ಕೆ ತುಂಬ ತುಂಬ ಮುಖ್ಯವಾದದ್ದು ಅದರಿಂದಾಗಿ ಅದನ್ನು ತಿನ್ನೋದಿಲ್ಲ ಇದನ್ನು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಆರೋಗ್ಯ ಕುಂದಬಹುದು ಅದರಿಂದಾಗಿ ಇದರಲ್ಲಿ ಜಸ್ಟ್ ನಿಮ್ಮದು ಅಲರ್ಜಿ ಬರುತ್ತೆ ಕೆಲವು ಹಣ್ಣು ತಿಂದರೆ ಕೆಲವರಿಗೆ ಅಲರ್ಜಿಯಾಗಿ ಆಸ್ತಮಾ ಇದಾಗ್ಬೋದೇ ಹೊರತು ಅದರಿಂದಾಗಿ ಶೀತ ಆ ಥರ ಯಾವುದನ್ನು ನಿಲ್ಲಿಸಬೇಡಿ ನೀವಾಗಿ ಆಹಾರವನ್ನು ಇನ್ನೊಂದು ಮನೆಯಲ್ಲಿ ಮಕ್ಕಳಿರುವಾಗ ಇದು ಸಾಫ್ಟ್ ಐಸ್ ಅಂತ ಹೇಳ್ತೀವಿ ಗೊಂಬೆಗಳು ಅದನ್ನೆಲ್ಲ ಸ್ವಲ್ಪ ಶುಚಿಯಾಗಿ ಇಡಬೇಕು ಯಾಕಂದರೆ ಆ ಸಾಫ್ಟ್ ಐಸ್ ಗೊಂಬೆಗಳನ್ನ ಮೈಟ್ಸ್ ಅಂತ ಹೇಳ್ತೀವಿ ಧೂಳು ಜಾಸ್ತಿ ಕೂತ್ಕೊಳ್ತದೆ ಅದನ್ನೆಲ್ಲ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಅದನ್ನು ಆವಾಗವಾಗ ಒಗೆದು ತೊಳೆದು ಕೊಡಿ ಅಥವಾ ಅಂಥದ್ದನ್ನು ಉಪಯೋಗ ಮಾಡಬೇಡಿ ಕೆಲವರಿಗೆ ಈಗ ಅದರದ್ದು ಸಂಶೋಧನೆಗಳಲ್ಲಿ ಅಷ್ಟೊಂದು ಬರಲಿಲ್ಲ ಬಟ್ ಮುಂಚೆ ಏನು ಹೇಳ್ತಾ ಇದ್ದಂದರೆ ಮನೆ ಒಳಗಡೆ ಸಾಕುಪ್ರಾಣಿಗಳಿದ್ದರೆ ಅವುಗಳದ್ದು ಕೂದಲು ರೋಮಗಳಿಂದ ಕೆಲವರಿಗೆ ಅಲರ್ಜಿ ಬಂದು ಆಸ್ತಮಾ ಥರ ಟ್ರಿಗರ್ ಆಗ್ಬೋದು ಅಂತ ಇನ್ನು ಮಳೆಗಾಲದಲ್ಲಿ ಮನೆ ಒಳಗಡೆ ಫಂಗಸ್ ಥರ ಬೆಳೆದು ಅತಿಯಾಗಿ ಹ್ಯೂಮಿಡಿಟಿಯಿಂದಾಗಿ ಅದರಿಂದಾಗಿ ಫಂಗಸ್ ಬೆಳೆದ್ರೆ ಅದರಿಂದಾಗಿ ಸೊ ಅದನ್ನು ಮನೆಯನ್ನು ಸ್ವಲ್ಪ ಶುಚಿಯಾಗಿ ಇಟ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ತೇವರಹಿತ ಇದು ಬೇಕಾಗ್ಬೋದು ಅಥವಾ ಆ ಟೈಮಲ್ಲಿ ಎ ಸಿ ಬಳಕೆ ಮಾಡ್ಬೋದು ನೀವು ಯಾಕೆಂದರೆ ತೇವಾಂಶವನ್ನು ಕುಂದಿಸ್ಲಿಕ್ಕೆ ಆವಾಗ ಎ ಸಿ ಬಳಕೆ ಮಾಡ್ಬೋದು ಇನ್ನೊಂದು ಧೂಳು ಆದಷ್ಟು ಧೂಳನ್ನು ಇದು ಮಾಡಿ ಮತ್ತು ಹೊರಗಡೆ ಏನಾದರೂ ನಿಮಗೆ ಅಲರ್ಜಿ ಆಗುವಂಥದ್ದು ಯಾವುದಾದ್ರು ಹೂವು ಕುಸುಮಂ ಇದು ಆದಷ್ಟು ಹೊರಗಡೆ ಹೋಗಬೇಡಿ ಆ ಟೈಮಲ್ಲಿ ಅದು ಇದು ಕೆಲವು ಜೀವನ ಶೈಲಿಯಲ್ಲಿ ಏನೇನು ಮಾಡ್ಕೋಬೇಕು ಅವರು ಹೇಗೆ ಮಾಡಬೇಕು ಅಂತ ಓಕೆ ಬದಲಾವಣೆ ಮಾಡ್ಕೊಳ್ಬೇಕು ಅದೇ ರೀತಿ ಡಾಕ್ಟರ್ ಇನ್ನು ಗರ್ಭಿಣಿ ಇರುವಾಗ ಅವರಿಗೆ ಆಸ್ತಮಾ ಬರ್ತದೆ ಬಂದರೆ ಏನು ಮಾಡಬೇಕು ಅವರು ಇದು ಏನಾದರೂ ಮೆಡಿಸಿನ್ಸ್ ತಗೊಳ್ಬಹುದು ಆ ಟೈಮಲ್ಲಿ ಕೆಲವರು ಅಂತ ಹೇಳಿದ್ರೆ ತಗೊಳ್ಬಾರ್ದು ಅನ್ನುವಂಥ ಒಂದು ಕಲ್ಪನೆ ಇರ್ತದೆ ಅದು ತಪ್ಪು ತಿಳುವಳಿಕೆನ ಹೇಗೆ ಕರೆಕ್ಟ್ ಇದು ಒಂದು ತುಂಬ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು ಯಾಕೆಂದರೆ ಗರ್ಭಿಣಿಯರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಹಾರ್ಮೋನ್ ಬದಲಾವಣೆಯಾಗಿ ಎಲ್ಲರಿಗೂ ಆಗಬೇಕಂತಿಲ್ಲ ಕೆಲವರು ಒಂದು ಮೂವತ್ತು ಅಂದರೆ ನೂರಲ್ಲಿ ಮೂರು ಭಾಗಗಳನ್ನು ಮಾಡಿದರೆ ಒಂದು ಭಾಗದವರಿಗೆ ಜಾಸ್ತಿ ಆಗ್ಬೋದು ಆಸ್ತಮಾ ಎರಡನೇವರಿಗೆ ಏನೂ ಆಗಲಿಕ್ಕಿಲ್ಲ ಇನ್ನೊಂದು ಭಾಗದಲ್ಲಿ ಕೆಲವರಿಗೆ ಏನು ಕಮ್ಮಿನೂ ಆಗುವ ಚಾನ್ಸಸ್ ಇರುತ್ತೆ ಆದರೆ ಈ ಪ್ರತಿಯೊಬ್ಬರು ಯಾವ ಪರ್ಸೆಂಟೇಜಲ್ಲಿ ಅಥವಾ ಯಾವ ಭಾಗದಲ್ಲಿ ಬೀಳ್ತಾರೆ ಹೇಳಲಿಕ್ಕಾಗೋದಿಲ್ಲ ಮತ್ತು ಹೆಚ್ಚಾಗಿ ಗರ್ಭಿಣಿಯರಲ್ಲಿ ಸೆಕೆಂಡ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ ನಾವು 4ನೇ ತಿಂಗಳಿಂದ 7ನೇ ತಿಂಗಳು ಆ ಟೈಮಲ್ಲಿ
ಸ್ವಲ್ಪ ಜಾಸ್ತಿ ಉಬ್ಬಸ ಬರುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆವಾಗ ಹಾರ್ಮೋನ್ ಚೇಂಜಸ್ ತುಂಬಾ ಜಾಸ್ತಿ ಆಗೋ ಟೈಮ್ ಅದು. ಆದ್ರಿಂದಾಗಿ ನೀವಾಗಿ ಗರ್ಭಿಣಿಯರಿದ್ರೆ ನೀವಾಗಿ ದಯವಿಟ್ಟು ಸೈಡ್ ಇಫೆಕ್ಟ್ ಆಗ್ತದೆ ಅದಾಗ್ತದೆ ಅಂತ ಹೇಳಿ ದಯವಿಟ್ಟು ಯಾವ ಇನ್ಹೇಲರ್ಸ್ಗಳ ಬಳಕೆಯನ್ನು ನಿಲ್ಲಿಸಬೇಡಿ. ಒಂದು ಸತಿ ನಿಮ್ಮ ಡಾಕ್ಟರ್ಸ್ ಹತ್ರ ಹೋಗಿ, ಆಮೇಲೆ ತಿಂಗಳು ತಿಂಗಳು ನೀವು ಪರೀಕ್ಷೆಗೆ ಹೋದಾಗಲಿ ಅಥವಾ ಟೆಲಿಫೋನ್ ಮೂಲಕವಾಗಲಿ ನೀವು ನಿಮ್ಮ ಡಾಕ್ಟರ್ಸ್ ಹತ್ರ ಹೇಳಬೇಕು ಉಬ್ಬಸ ಜಾಸ್ತಿ ಆದರೆ. ಅಥವಾ ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಇದನ್ನು ಹೇಳಲಿಕ್ಕೆ ಮರೆತೆ, ಆಗ ಯಾವುದಾದ್ರೂ ಇನ್ಫೆಕ್ಷನ್ಗಳು ಸೋಂಕುಗಳಿಂದಾಗಿನೂ ಅಸ್ಮಾ ಟ್ರಿಗರ್ ಪ್ರಚೋದನೆಗೊಳ್ಬೋದು. ಇನ್ಫ್ಲೂಯೆನ್ಸಾ ಆಗಲಿ ಅಥವಾ ಕೋವಿಡಿಂದಾಗಲಿ ಇದರಿಂದೆಲ್ಲ ಅಥವಾ ಫಂಗಲ್ ಇನ್ಫೆಕ್ಷನ್, ಈ ಸೋಂಕುಗಳು ಈ ಗರ್ಭಿಣಿಯರಲ್ಲಿ ಜಾಸ್ತಿಯಾಗಿ ಬರುತ್ತೆ. ಯಾಕೆಂದರೆ ಅವ್ರದ್ದು ರೋಗ ನಿರೋಧಕ ಶಕ್ತಿ ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ಬೇರೆ ಥರ ಇರೋದ್ರಿಂದ. ಆದ್ದರಿಂದಾಗಿ ದಯವಿಟ್ಟು ನೀವು ಯಾವುದೇ ಇನ್ಹೇಲರ್ಸ್ ಬಳಕೆಯನ್ನು ನೀವಾಗಿ ನಿಲ್ಲಿಸಬೇಡಿ. ಈಗ ಸಂಶೋಧನೆಗಳ ಪ್ರಕಾರ ಇನ್ಹೇಲರ್ಸಿಗೆ ಬಹಳ ಇನ್ಹೇಲರ್ಸಿಂದಾಗಿ ಬಹಳ ಕಮ್ಮಿ ಏನು ಚಾನ್ಸಸ್ ಭ್ರೂಣ ಇದಕ್ಕೆ ಚಾನ್ಸಸ್ ಅಥವಾ ರೆಗ್ಯುಲರ್ ಆಗಿ ಕೊಡೋ ಟ್ಯಾಬ್ಲೆಟ್ಸಿಂದ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಬಹಳ ಕಮ್ಮಿ. ಅದರಿಂದಾಗಿ ನೀವು ಇದು ಆಗ್ಬೋದು, ತೊಂದರೆ ಆಗ್ಬೋದು ಅಂತ ಹೇಳಿ ನಿಲ್ಲಿಸಿ, ಆಮೇಲೆ ಸಿವಿಯರ್ ಅಸ್ಥಮಾ ಅಟ್ಯಾಕ್ ಆಗಿ ಮತ್ತೆ ಅದರಿಂದಾಗಿ ತುಂಬ ಅಸ್ಥಮಾ ಅಟ್ಯಾಕ್ ಆದ್ರೂ ನಿಮ್ಮ ಭ್ರೂಣ ಗ್ರೋತ್ ಅಂತ ಏನು ಹೇಳ್ತೀವಲ್ಲ ಅದರದ್ದು ಬರ್ತ್ ವೆಯ್ಟಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಗರ್ಭಿಣಿಯರಿಗೂ ತುಂಬ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ತುಂಬ ಸತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಮೇಲೆ ಬೇರೆ ತೊಂದರೆಗಳಾಗುವ ಚಾನ್ಸಸ್ಸು ಇರುತ್ತೆ. ಆದ್ರಿಂದಾಗಿ ದಯವಿಟ್ಟು ಯಾರು ನೀವಾಗೆ ಯಾವುದೇ ಕಾರಣಕ್ಕೂ ಇನ್ಹೇಲರ್ಸ್ ಬಳಕೆಯನ್ನು ನಿಲ್ಲಿಸಬೇಡಿ. ಓಕೆ ಡಾಕ್ಟರ್, ಅದೇ ರೀತಿ ಇನ್ಹೇಲರ್ಸ್ ಯೂಸ್ ಮಾಡೋದು ಹೇಗೆ? ಇದು ಒಂದು ತುಂಬ ಮುಖ್ಯ, ಇದು ನಾನು ಇನ್ಹೇಲರ್ಸ್ ತಂದಿಲ್ಲ ಬಟ್ ತುಂಬ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಸಿವಿಯರ್ ಆಸ್ಮಾನ ಅನ್ಕಂಟ್ರೋಲ್ಡ್ ಆಸ್ಮಾ ಅಂತ ಹೇಳ್ತೀವಿ. ಅಂದರೆ ಅನ್ಕಂಟ್ರೋಲ್ಡ್ ಆಸ್ಮಾ ಯೂಶ್ವಲಿ ನಾವು ಕೊಟ್ಟ ಮೆಡಿಸಿನ್ಸನ್ನು ಅವರು ಸರಿಯಾದ ಟೈಮಲ್ಲಿ ತಗೊಳ್ತಾ ಇಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ತಗೊಳ್ತಾ ಇಲ್ಲ, ಇದರಿಂದಾಗಿ ಕಂಟ್ರೋಲ್ ಬರ್ತಾ ಇಲ್ಲ. ಆದರೆ ಸಿವಿಯರ್ ಆಸ್ಮಾ ಬೇರೆ. ಸಿವಿಯರ್ ಆಸ್ಮಾ ನಾನು ತೀವ್ರವಾದ ಆಸ್ಮಾ ನಾನು ಏನು ಹೇಳಿದ್ರೆ ಎಲ್ಲ ಸರಿಯಾಗಿ ತಗೊಂಡು ಅತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರೋಕ್ಕಾಗೋದಿಲ್ಲ. ಅದರಿಂದಾಗಿ ಇನ್ಹೇಲರ್ಸ್, ಮೀಟರ್ ಡೋಸ್ ಇನ್ಹೇಲರ್ಸ್ ಅಂತ ಹೇಳಿ ಬರುತ್ತೆ, ಅದನ್ನು ನಾವು ಹೇಗೆ ತಗೊಳ್ಬೇಕು, ಅದು ಈ ಎಲ್ ಶೇಪಲ್ಲಿ ಇರುತ್ತೆ ನಿಮಗೆ, ಅದನ್ನು ಹೀಗಿಟ್ಕೊಂಡು ಒಂದು ಸತಿ ಶೇಕ್ ಮಾಡಬೇಕು. ಶೇಕ್ ಮಾಡಿ ಉಸಿರು ಒಮ್ಮೆ ಒಳಗೆ ತಗೊಂಡು ಒಮ್ಮೆ ಹೊರಗೆ ತಗೊಂಡು ಅದರದ್ದು ಬಾಯಲ್ಲಿ ಅದನ್ನು ಎಲ್ ಶೇಪಿದ ಕೆಳಗಿನ ಭಾಗವನ್ನು ಬಾಯಲ್ಲಿ ಇಟ್ಕೊಂಡು ಒಳಗೆ ಉಸಿರನ್ನು ತಗೊಳ್ಳೋ ಟೈಮಲ್ಲಿ ಅದು ಪ್ರೆಸ್ ಮಾಡಬೇಕು, ಆವಾಗ ಮೆಡಿಸಿನ್ ಬಾಯಿಗೆ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಉಸಿರನ್ನು ಒಳಗೆ ಅದನ್ನು ಹೊರಗೆ ತೆಗೆದು ಇದು ಮಾಡಿ ಉಗುಳೋದು ಎಲ್ಲ ಮಾಡಬಾರ್ದು. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಉಸಿರನ್ನು ಒಳಗೆ ತಗೊಳ್ಳಿ. ಆಮೇಲೆ ಒಂದು 5-10 seconds ಆದಮೇಲೆ ಹೊರಗಡೆ ತೆಗಿಬೋದು. ಆಮೇಲೆ ಸ್ಟಿರಾಯ್ಡ್ ಇನ್ಹೇಲರ್ಸ್ ಆದರೆ ಮುಂಚೆ ನಾವು ಏನು ಹೇಳ್ತಿದ್ವಿ ಅಂದರೆ ಹೋಗಿ 10 ನಿಮಿಷದ ನಂತರ ಬಾಯಿ ಮುಕ್ಕಳಿಸಿ ಬನ್ನಿ, ಯಾಕೆಂದರೆ ಬಾಯಲ್ಲಿ ಬೇರೆ ಸೋಂಕುಗಳು ಬರೋದೇ ಬಾಯಲ್ಲಿ ಇದ್ದರೆ ಬಟ್ ಈಗ ಸಂಶೋಧನೆ ಎಲ್ಲ ಮಾಡಿದ್ದಾರೆ ಅದರಿಂದಾಗಿ ಅಷ್ಟೊಂದೆಲ್ಲ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮೀಟರ್ ಡೋಸ್ ಇನ್ಹೇಲರ್ಸ್ ಒಂದು. ಆಮೇಲೆ ಇವಾಗ ಸ್ಪೇಸರ್ ಅಂತ ಬರುತ್ತೆ, ಯಾಕೆಂದರೆ ವಯಸ್ಸಾದವರಿಗೆ ಈಗ ನಾನು ಹೇಳಿದ ರೀತಿಯಲ್ಲಿ ತಗೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆದ್ದರಿಂದಾಗಿ ಸ್ಪೇಸರ್ ಅಂದರೆ ಅದು ಒಂಥರ ಬಲೂನ್ ಥರ ಇರುತ್ತೆ, ಇಷ್ಟು ಇದರಲ್ಲಿರುತ್ತೆ, ಒಂದು ಎಂಡನ್ನು ಆ ಮೀಟರ್ ಡೋಸ್ ಇನ್ಹೇಲರಿಗೆ ಇಟ್ಟು ಇನ್ನೊಂದು ಎಂಡನ್ನು ಬಾಯಲ್ಲಿ ಇಟ್ಕೊಂಡು ಅಲ್ಲಿ ಇಷ್ಟು ಜಾಗ ಇರುತ್ತೆ. ಸೊ ನೀವು ತಗೊಳ್ಳೋ ಅದು ಟೈಮ್ ಸರಿ ಆಗಲಿಲ್ಲಾದರೂ ಅದ್ರ ಮೂಲಕ ಸ್ಲೋ ಆಗಿ ಆ ಔಷಧಿ ಬಾಯಿಗೆ ಬರ್ತಾ ಇರುತ್ತೆ, ಅವರು ಇನ್ಹೇಲ್ ಮಾಡ್ಬೋದು ಅದನ್ನು. ಇನ್ನೊಂದು ನೆಬಿಲೈಸರ್. ನೆಬಿಲೈಸರ್ ಅಂದರೆ ನಾವು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಉಪಯೋಗ ಮಾಡುವಂಥದ್ದು, ಮನೆಯಲ್ಲಿ ಜಾಸ್ತಿ ಹೇಳೋದಿಲ್ಲ ನಾವು. ಯಾಕೆಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಂಪ ಬಂದ ತಕ್ಷಣ ಅದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ ಜನ. ಅದರಿಂದಾಗಿ ಮನೇಲಿ ಜಾಸ್ತಿ ಉಪಯೋಗ ಹೇಳೋದಿಲ್ಲ ಬಟ್ ಕೆಲವರಿಗೆ ವಯಸ್ಸಾದವರಿಗೆ ಇದೆಲ್ಲ ತಗೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ನೆಬಿಲೈಸರು ಉಪಯೋಗ ಮಾಡ್ಬೋದು. ಬಟ್ ದಯವಿಟ್ಟು ಡಾಕ್ಟರ್ಸ್ ಹೇಳಿದ್ದ ಪ್ರಮಾಣದಲ್ಲಿ ಅಥವಾ ಎಷ್ಟು ಸತಿ ತಗೋಬೇಕಂತ ಹೇಳಿರ್ತೀವೋ ಅಷ್ಟೇ ಸತಿ ತಗೊಳ್ಳಿ ನೀವು. ಅದೇ ಇನ್ಹೇಲರ್ಗಳಿಗಾದರೂ ಅಷ್ಟೇ, ದಿನಕ್ಕೆ ಸಾಧಾರಣ 1 or 2 ಎಷ್ಟು ಸತಿ ಅಂತ ಹೇಳಿರ್ತೀವಿ ನಾವು. ಅದೇ ಇದು ಅದೇ 10-10 ನಿಮಿಷಕ್ಕೂ ತಗೊಳ್ತಾ ಹೋಗ್ತಾರೆ ಕೆಲವರು. ಅದರಿಂದಾಗಿ ಎದೆ ಬಡಿತ ಏರ್ಪೇರ್ ಆಗೋದು, ಸಡನ್ನಾಗಿ ಜಾಸ್ತಿ ಎದೆ ಬಡಿತ ಬರೋದು ಅಂಥದ್ದೆಲ್ಲ ಆಗ್ಬೋದು. ಸೊ ಅದನ್ನು ಡಾಕ್ಟರ್ಸ್ ಪರಿಶೀಲಿಸಿದ ನಂತರನೇ ಎಷ್ಟು ಸತಿ ತಗೋಬಹುದು ಅಂತ ಹೇಳಕ್ಕೆ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಎಷ್ಟು ಟೈಮ್ ತಗೊಳ್ಬೇಕು ದಿನದಲ್ಲಿ ಅಂತ, ದಿನದಲ್ಲಿ ಅದಕ್ಕಿಂತ ಜಾಸ್ತಿ ನಾವು ತಗೊಳ್ಳಿಕ್ಕಿಲ್ಲ. ಅಥವಾ ಒಂದು ಡೈರಿ ಮೇಂಟೈನ್ ಮಾಡ್ಲಿಕ್ಕೆ ಹೇಳ್ತೇವೆ ನಾವು, ಅಸ್ಮಾ ಡೈರಿ ಅಂತ. ಅಂದ್ರೆ ದಿನಕ್ಕೆ ಅವರಿಗೆ ಎಷ್ಟು ಸತಿ ಈ ತರ ಉಪ್ಸ ಜಾಸ್ತಿ ಆಗುತ್ತೆ, ಅದಕ್ಕೆ ಸರಿಯಾಗಿ ನಾವು ಈ ಇದನ್ನ ಮದ್ದುಗಳನ್ನ ಔಷಧಿಗಳನ್ನ ಚೇಂಜ್ ಮಾಡಿ ಕೊಡ್ತೀವಿ. ಸೊ ಅಥವಾ ತುಂಬಾ ಸಿವಿಯರ್ ಅಸ್ಮಾ ಆಗಿ 5th or 6th ಹಂತಕ್ಕೆ ಹೇಳ್ತೀವಿ, ಆ ಟೈಮಲ್ಲಿ ಬೇರೆ ಟ್ಯಾಬ್ಲೆಟ್ಸ್ಗಳು ಉಪಯೋಗ ಬರಲಿಲ್ಲ. ಇವಾಗ ಹೊಸದೆಲ್ಲ ಮಾರುಕಟ್ಟೆಯಲ್ಲಿ ಬಂದಿದೆ, ಜಿಲೋಟಿನ್ ಅಂತ, ಅದೆಲ್ಲ ಫಾರಿನಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ, ಇಂಜೆಕ್ಷನ್ಗಳು ಬಂದಿವೆ. ಆದರೆ ನಾವು ಹೆಚ್ಚಾಗಿ ಇದನ್ನೇ ಉಪಯೋಗ ಮಾಡೋದು ಅಥವಾ ಓರಲ್ಸ್ ಆವಾಗ ಬಾಯಲ್ಲಿ ಕೊಡುವಂಥದ್ದು ಟ್ಯಾಬ್ಲೆಟ್ ಮೂಲಕ ಸ್ಟಿರಾಯ್ಡ್ ಕೊಡಬೇಕಾಗ್ಬೋದು, ಅದು
ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕ ಅದು. ಅದನ್ನು ಆಮೇಲೆ ನಿಧಾನಕ್ಕೆ ನಾವು ಅದಕ್ಕೆ ನಿಯಂತ್ರಣಕ್ಕೆ ಬಂದ ನಂತರ ನಿಲ್ಲಿಸ್ತೇವೆ. ಓಕೆ ಡಾಕ್ಟರ್. ಹಾಗೆ ಇನ್ನು ಕೆಲವರು ಈಗ ಅಸ್ತಮಾಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಟ್ರೀಟ್ಮೆಂಟ್ ನಡೀತಾ ಇರುವಾಗಲೇ ಕೆಲವೊಮ್ಮೆ ಅವರಿಗೆ ರೋಗ ಲಕ್ಷಣಗಳು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಅವ್ರು ಏನು ಅಂದ್ಕೊಳ್ತಾರೆ, ನಮ್ಗೆ ಅಸ್ತಮಾ ಕಂಪ್ಲೀಟ್ ಗುಣ ಆಗಿದೆ ಅಂದ್ಕೊಂಡು ಟ್ರೀಟ್ಮೆಂಟನ್ನೇ ಸ್ಟಾಪ್ ಮಾಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಅವ್ರು ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬೋದಾ? ಇಲ್ಲ, ಇದು ಈಗ ಮತ್ತೆ ಪುನಃ ಇದರಲ್ಲಿ ಬೇರೆ ಬೇರೆ ಭಿನ್ನ ಇದೆ. ಅಂದರೆ ಕೆಲವರಿಗೆ ಅದನ್ನು ನಾವು ಅಸೆಸ್ ಮಾಡ್ತೀವಿ, ಅಂದರೆ ವಾರದಲ್ಲಿ ಎಷ್ಟು ಸತಿ ಅವರು, ನಾನು ಹೇಳಿದ್ನಲ್ಲ ರಾತ್ರಿ ಎಚ್ಚರಿಕೆ ಆಗುತ್ತೆ, ಎಷ್ಟು ಸತಿ ದಮ್ ಬಂದು ಎಚ್ಚರಿಕೆ ಆಗುತ್ತೆ, ಎಷ್ಟು ಸತಿ ಕೆಮ್ಮು ಬರುತ್ತೆ, ಅಥವಾ ಕಳೆದ ಒಂದು ವರ್ಷದಲ್ಲಿ ತುಂಬ ಅತಿ ಜಾಸ್ತಿಯಾಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಚಿಕಿತ್ಸೆ ತಗೊಂಡದ್ದುಂಟ, ಇದನ್ನೆಲ್ಲ ನೋಡ್ತೀವಿ. ಇದೆಲ್ಲ ಇತ್ತು ಅಂತ ಹೇಳಿದರೆ ನಾವು ಹೇಳುತ್ತ ಕನಿಷ್ಠ ಪಕ್ಷ 3-4 ತಿಂಗಳು ನಾವು ಹೇಳಿದಷ್ಟೇ. ಕಮ್ಮಿ ಆದ್ರೂ ನಾವು ಹೇಳಿದಂಗೆ ಎಲ್ಲರಿಗೂ ರೆಗ್ಯುಲರ್ ಆಗಿ ಇನ್ಹೇಲರ್ಸ್ ಅನ್ನು ಕೊಡೋದಿಲ್ಲ ನಾವು. ಕೆಲವರದ್ದು ಅದು ಸಿಂಪ್ಟಮ್ಸ್ ನೋಡಿಕೊಂಡು, ಕೆಲವ್ರಿಗೆ ಇದೆಲ್ಲ ಲಕ್ಷಣಗಳು ಇರಲಿಲ್ಲ, ನಾನು ಆಲ್ರೆಡಿ ಹೇಳಿದ ಲಕ್ಷಣಗಳು ಇರಲಿಲ್ಲ ಅಂದರೆ ನಾವೇ ಹೇಳ್ತೀವಿ ದಮ್ಮು ಬಂದಾಗ ಮಾತ್ರ ತಗೊಳ್ಳಿ ಅಂತ. ಅದನ್ನು ನಾವು ಡೈರಿಯಲ್ಲಿ ಇದು ಮಾಡ್ಲಿಕ್ಕೆ ಹೇಳ್ತೀವಿ, ವಾರದಲ್ಲಿ ಎಷ್ಟು ಸತಿ ತಗೊಳ್ತಿದ್ದಾರೆ ಆ ಥರ ಅಂತ, ಅಂದರೆ ಅವ್ರದ್ದು ಸಿವಿಯಾರಿಟಿ ಅಥವಾ ಎಷ್ಟು ತೀವ್ರತೆ ಇದೆ ಅಂತ ನೋಡ್ಲಿಕ್ಕೋಸ್ಕರ. ಆಮೇಲೆ ನಿಧಾನವಾಗಿ 3-4 ತಿಂಗಳು ಅಥವಾ 3 ತಿಂಗಳು ನೋಡಿದ ನಂತರ ನಿಧಾನವಾಗಿ 2-3 ಥರದ ಔಷಧಿ ನಾನು ಹೇಳಿರೋದ್ರಲ್ಲಿ ಅದನ್ನು ನಿಧಾನವಾಗಿ ನಾವೇ ಕಮ್ಮಿ ಮಾಡ್ತಾ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದಾಗ ಅವ್ರದ್ದು ಎಷ್ಟು ಇದೆ ಅಂತ ನೋಡಿಕೊಂಡು ನಾವಾಗೆ ಹೇಳ್ತೀವಿ. ಸಡನ್ ಆಗಿ ಈಗ ಒಂದು ತುಂಬ ತೀವ್ರವಾದ ಆಸ್ಮಾ ಇರೋರಿಗೆ ನಾವು ಹೈ ಡೋಸ್ ಕಾರ್ಟಿಕೋಸ್ಟೀನ್, ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಹೇಳಿರ್ತೀವಿ, ಅದನ್ನು ಸಡನ್ ಆಗಿ ನಿಲ್ಲಿಸಿದ್ರೆ ಮತ್ತೆ ಇದು ನಾನು ಏನು ಹೇಳಿದೆ ಉರಿಯೂತ ಆಗಲಿ ಅಥವಾ ಅತಿ ಇದ್ರದ್ದು ಶ್ವಾಸಕೋಶದ ಉರಿಯೂತ ಮತ್ತೆ ಜಾಸ್ತಿ ಆಗುತ್ತೆ, ರಿಬೌಂಡ್ ಆಗಿಬಿಟ್ಟು ಮತ್ತೆ ತೀವ್ರತೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಇದನ್ನೆಲ್ಲ ಸಡನ್ ನಿಲ್ಲಿಸ್ಲಿಕ್ಕಿಲ್ಲ ನೀವಾಗಿ, ಅದರದ್ದು ಡೋಸ್ ಏನಿರುತ್ತಲ್ಲ ಅದನ್ನು ನಾವೇ ನಿಧಾನಕ್ಕೆ ಹೈ ಡೋಸ್ ಕಾರ್ಟಿಕೋಸ್ಟೀರಾಯ್ಡ್ಸನ್ನು ನಿಧಾನಕ್ಕೆ ಮಾಧ್ಯಮ ಮಾಡಿ ಮತ್ತೆ ಕಮ್ಮಿ ಮಾಡಿಕೊಂಡು ಮತ್ತೆ ನಾವು ಒಂದು ಕಂಟ್ರೋಲರ್ ಅಂತ ಹೇಳ್ತೀವಿ ಆ ಥರ ಇಟ್ಕೊಂಡು ದಮ್ಮು ಬಂದಾಗ ಮಾತ್ರ ನೀವೇ ತಗೊಳ್ಳಿ ಅಂತ ಹೇಳೋ ಇದಕ್ಕೆ ಬರುತ್ತೆ. ಅದರಿಂದಾಗಿ ಖಂಡಿತವಾಗಿ ಅವರಾಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕಿಲ್ಲ, ಮತ್ತೆ ಮತ್ತೆ ಮರುಕಳಿಸಿ ಮತ್ತೆ ಮತ್ತೆ ಆಸ್ಪತ್ರೆಗೆ ದಾಖಲೆ ಆಗಬೇಕಾಗುತ್ತೆ ಹೀಗೆಲ್ಲ ಆದರೆ. ಓಕೆ, ಅದೇ ರೀತಿಯೇ ಈ ದಮ್ಮಿಗೆ ಇನ್ನು ಬೇರೆ ಬೇರೆ ಕಾರಣಗಳಿರ್ತದೆ, ಏನೆಲ್ಲ ಕಾರಣ ಇರ್ತದೆ ಈ ದಮ್ಮಿಗೆ? ಕರೆಕ್ಟ್, ಇದು ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಯಾರಿಗಾದರೂ ಉಸಿರಾಟದ್ದು ಸೊಯಿ ಸೊಯಿ ಅಂತ ಬರ್ತಾ ಉಂಟು ಅಂತ ಹೇಳಿದರೆ ಹಾಂ ಇದು ಉಬ್ಸ ಅಂಥೇಳಿ ಅವರಾಗೆ ತೀರ್ಮಾನ ಮಾಡಿಬಿಡ್ತಾರೆ. ಆ ಥರ ಮಾಡಿಕೂಡ್ದು. ಯಾಕೆಂದರೆ ಈಗ ಚಿಕ್ಕ ಮಕ್ಕಳಲ್ಲಾಗಿ ಇದೇ ಥರ ಸೊಯಿ ಸೊಯಿ ಸೌಂಡ್ ಬಂದರೆ ಮಕ್ಕಳು ಇನ್ಹೇಲ್ ಮಾಡಿರ್ತ ಏನಾದರೂ ಕಾಯಿನ್ ಮೂಗಿಗೆ ಹಾಕ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಬ್ಲಾಕ್ ಆಗಿರುವ ಚಾನ್ಸಸ್ ಇರುತ್ತೆ. ಇಲ್ಲ ಏನಾದರೂ ಕಡಲೆ ಬೀಜ ಅಂಥದ್ದೇನಾದರೂ ಬ್ಲಾಕಿಂಗ್ ಫಾರಿನ್ ಬಾಡಿ ಅಂತ ಹೇಳ್ತೀವಿ ಆ ಥರ ಚಾನ್ಸಸ್ ಇರುತ್ತೆ. ಈಗ ದೊಡ್ಡವರಲ್ಲಿ ಅದೇ ಥರ ಬೇರೆ ಬೇರೆ ಇದು ಒಂದು ನಾನು ಆಗಲೇ ಹೇಳಿದೆ ಬಿಡಿ ಸಿಗರೇಟಿಂದ COPD ಅಂತ ಬರುವಂಥ ಕಾಯಿಲೆ ಅದು, ಇಲ್ಲಾದರೆ ಕಾರ್ಡಿಯಕ್ ಆಸ್ತಮಾ ಅಂತ ಹೇಳ್ತೀವಿ. ಸೊಯಿ 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 ದಮ್ಮು ಮಾತ್ರ ಇರುತ್ತೆ ಅವರಿಗೆ, ಇದೇ ಥರ ಇರುತ್ತೆ. ಆದರೆ ಹಾರ್ಟ್ ಇದ್ದು ಸಮಸ್ಯೆಯಿಂದಾಗಿ ಈ ದಮ್ಮು ಬರ್ತಿರ್ಬೋದು ವಯಸ್ಸಾದವರಲ್ಲಿ. ಆದ್ರಿಂದಾಗಿ ಇದು ಡಯಾಗ್ನೋಸಿಸ್ ನಾ ಅವರಾಗೆ ಇಲ್ಲ ಇದು ಕಮ್ಮಿ ಆಗುತ್ತೆ ಅಂತ ಹೇಳಿ ಇನ್ಹೇಲರ್ಸ್ ಬರೀ ತಗೊಂಡು ಅವರಾಗೆ ಹೋಗಿ ತಗೊಳ್ತಾ ಇದ್ರೆ ಆಮೇಲೆ ಬೇರೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಇಲ್ಲ ಧ್ವನಿ ಪೆಟ್ಟಿಗೆ ಅಡಚಣೆ ಏನಾದರೂ ಉಂಟಾದ್ರೆ ಅದರಿಂದಾಗಿಯೂ ಈ ಥರ ದಮ್ಮು ಬರುವ ಚಾನ್ಸಸ್ ಇರುತ್ತೆ. ಮತ್ತೆ ದಮ್ಮು ಅದರೊಟ್ಟಿಗೆ ಕೆಮ್ಮು, ಬೇರೆ TB ಕಾಯಿಲೆ ಇರ್ಬೋದು, ಬೇರೆ ತೊಂದರೆಗಳು ಇರ್ಬೋದು. ಆದ್ರಿಂದಾಗಿ ಫಸ್ಟ್ ಟೈಮ್ ಅಥವಾ ಮುಂಚಿತವಾಗಿ ಅಸ್ತಮಾ ಇಲ್ದಿದ್ದವರಿಗೆ ಇದೇ ಥರ ಸಡನ್ ಆಗಿ ಉಬ್ಸ ಶುರುವಾಯಿತು ಅಂದರೆ ಒಂದ್ಸತಿ ಹೋಗಿ ಮನೆಯಲ್ಲಿ ಯಾರಿಗೋ ಇದೆ ಅಂತ ಹೇಳಿದ್ರೆ ನನಗೂ ಅಸ್ತಮಾ ಅಂತ ಹೇಳಿಬಿಟ್ಟು ನೀವಾಗಿಯೇ ಹೋಗಿ ಇನ್ಹೇಲರ್ಸ್, ಯಾಕೆಂದರೆ ನಮ್ಮ ದೇಶದಲ್ಲಿ ಎಲ್ಲನೂ ಸಿಗುತ್ತೆ. ಫಾರ್ಮಸಿಗೆ ಹೋಗಿ ಒಂದು ಇನ್ಹೇಲರ್ ಕೊಟ್ಟರೆ ಎಲ್ಲರೂ ಹಾಗೆ ಕೊಟ್ಬಿಡ್ತಾರೆ, ಎಲ್ಲ ಟ್ರೀಟ್ಮೆಂಟು ಆ್ಯಂಟಿಬಯೋಟಿಕ್ಕು ಕೊಡ್ತಾರೆ. ಅದರಿಂದಾಗಿ ನೀವಾಗಿ ಇದನ್ನು ಸೆಲ್ಫ್ ಡಯಾಗ್ನೋಸ್ ಮಾಡಬೇಡಿ, ನೀವಾಗಿ ಇದು ಮಾಡಬೇಡಿ. ಬಂದು ತೋರಿಸಿ ಅದು ಹೌದಾ ಅಲ್ವಾ ಅಂತ ಪರಿಶೀಲಿಸಿದ ನಂತರನೇ ನಿಮ್ಮದು ಟ್ರೀಟ್ಮೆಂಟ್ ಇದು ಮಾಡ್ಕೊಳ್ಳಿ. ಓಕೆ, ಹಾಗೆ ಡಾಕ್ಟರ್, ನಾನು ಕೆಲವರಿಗೆ ಜಾಸ್ತಿ ದೂರ ಅಂದರೆ ನಡಿಲಿಕ್ಕಾಗೋದಿಲ್ಲ, ಏನೋ ಉಸಿರು ಬರ್ತದೆ, ಮತ್ತು ಇನ್ನೇನಾದರೂ ಏರ್ ಹತ್ತುವಾಗ ಜಾಸ್ತಿಯಾಗಿ ಉಸಿರು ಬರ್ತದೆ, ಇದು ಯಾವ ಕಾರಣದಿಂದ? ಇದು ಕೂಡ ಏನು ಉಬ್ಬಸನ ಅಥವಾ ಅಸ್ತಮಾಗೆ ರಿಲೇಟೆಡ್ ಆಗಿರ್ತದೆ? ಇದು ನಾನು ಹೇಳಿದ ಹಾಗೆ ಉಬ್ಬಸ ಅಂದರೆ ಹೇಳಿ ಅಸ್ತಮಾದಲ್ಲೂ ಇದೇ ಥರ ತೀವ್ರ ಅಸ್ತಮಾ ಸಿವಿಯರ್ ಅಸ್ತಮಾದಲ್ಲೂ ಇದೇ ಥರ ಆಗುವ ಚಾನ್ಸಸ್ ಇರುತ್ತೆ. ಅಂದರೆ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ನಾನು ಹೇಳಿದ್ದೀನಿ, ತೀವ್ರ ಅದು ಆಲ್ರೆಡಿ ಇನ್ಹೇಲರ್ಸ್ ಎಲ್ಲ ತಗೊಳ್ತಿದ್ರು ಅವರಿಗೆ ಈ ಥರನೇ ದಮ್ ಬರ್ಬೋದು. ಇನ್ನೊಂದು ಹಾರ್ಟಿನ ಸಮಸ್ಯೆ. ಸೊ ಮಿಡ್ಲ್ ಏಜ್ ಅಥವಾ ಲೇಟ್ ಆನ್ಸೆಟ್ ಆಸ್ಮಾ ನಾನು ಹೇಳಿ ಅದನ್ನು ಫಸ್ಟ್ ರೂಲ್ ಔಟ್. ವಯಸ್ಸಾದವರು ಬಂದಿದ್ದಾರೆ ಇದೇ ಥರ ಸಿಂಪ್ಟಮ್ಸ್ ನೀವು ಹೇಳ್ದಂಗೆ, ಸ್ವಲ್ಪ ನಡೆದ್ರೆ ದಮ್ ಬರ್ತಿದೆ, ಸ್ವಲ್ಪ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಮೆಟ್ಲು ಹತ್ತಿದ್ರೆ, ಅದರಿಂದ ಹಾರ್ಟಿದ ಸಮಸ್ಯೆ ಇದೆಯಾ ಅಂತ ಫಸ್ಟ್ ನಾವು ಪರಿಶೀಲಿಸಬೇಕು.
ಫಸ್ಟ್ ಅದನ್ನೆಲ್ಲ ನೋಡಿ ಅಲ್ಲ ಅಂತ ಆದ ನಂತರನೇ ಈ ಇದರ ಈ ಲೈನ್ಸ್ ನಾನು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಏನು ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಬಹುದು ನಾವು. ಅದರಿಂದ ಕೆಲವೊಂದು ರೋಗ ಲಕ್ಷಣಗಳು ಆಸ್ತಮ ಆಗಿರದೆ ಇರಬಹುದು ಅಲ್ವಾ, ನಾವು ಫಸ್ಟ್ ಟೆಸ್ಟ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ. ಸ್ಪೆಷಲಿ ಮಕ್ಕಳಿಗಿಂತನೂ ಇದು ವಯಸ್ಸಾದವರಲ್ಲಿ ಇದು ತೊಂದರೆ ಜಾಸ್ತಿ ಆಗಬಹುದು. ಯಾಕೆಂದ್ರೆ ಆಸ್ತಮಾ ಆಸ್ತಮಾ ಅಂತ ಹೇಳಿ ಹಂಗೆ ಬಿಟ್ರೆ ಆಮೇಲೆ ಅದು ಹೃದಯಾಘಾತ ಆಗಿರ್ಬೋದು, ಬೇರೆ ಯಾವ್ದಾದ್ರು ತೊಂದರೆಯಿಂದ ಆಗಿರ್ಬೋದು. ಕೆಲವರಿಗೆ ಅದ್ರ ಜೊತೆಗೆ ಬೇರೆ ಹೃದಯದ ತೊಂದರೆ, ಹಾರ್ಟಿನ ತೊಂದರೆ ಆಗಿದ್ರೆ ಬರೀ ದಮ್ಮಿನೊಟ್ಟಿಗೆ ಕಾಲು ಊತ ಬರುದು, ಬೇರೆ ಬೇರೆ ರೋಗ ಲಕ್ಷಣಗಳು ಇರ್ಬೋದು, ಇರ್ದೇನೂ ಇರ್ಬೋದು, ಗೊತ್ತಾಗ್ಲಿಕ್ಕಿಲ್ಲ. ಆದ್ರಿಂದಾಗಿ ತೋರಿಸ್ಬೇಕಾಗುತ್ತೆ. ಅಸ್ತಮಾ ಅಂತ ಹೇಳಿ ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಡಿ, ಹೋಗಿ ತೋರಿಸ್ಬೇಕು. ಸೊ ಕೇರ್ಲೆಸ್ ಮಾಡಬಾರ್ದು. ಏನೇ ಲಕ್ಷಣಗಳು ಕಾಣಿಸ್ಕೊಂಡಾಗ ಒಮ್ಮೆ ನಾವು ಡಾಕ್ಟರನ್ನ ಭೇಟಿ ಆಗಬೇಕು. ಅದೇ ರೀತಿ ಡಾಕ್ಟರ್, ಇನ್ನು COVID-19ಗೂ ಅಸ್ತಮಾಗೂ ಏನಾದರೂ ರಿಲೇಷನ್ ಉಂಟಾ ಅಂತಂದ್ರೆ ಸಂಬಂಧ ಉಂಟಾ? ಹೆಚ್ಚಾಗಿ ಹೇಳ್ತಾರೆ ಅಂದರೆ ಅಸ್ತಮಾ ಇರುವವರಿಗೆ ಕೋವಿಡ್ ಅಟ್ಯಾಕ್ ಆಗ್ತದ ಅಂತ, ಇದಕ್ಕೆ ನೀವು ಹೇಳಬೇಕು ಆನ್ಸರ್. COVID-19 ಅಂತ ಹೇಳಿದರೆ ಖಂಡಿತ ಶ್ವಾಸಕೋಶದಲ್ಲಿ ಮೈಲ್ಡ್ ಅಂದರೆ ಶ್ವಾಸಕೋಶದಲ್ಲಿ ಆಲ್ರೆಡಿ ಅವರಿಗೆ ಬೇರೆ ತೊಂದರೆಗಳಿರೋದ್ರಿಂದ ಆಸ್ಮಾ ಅಟ್ಯಾಕ್ ಆಗುತ್ತೆ. ಅದರಲ್ಲೂ ನಾನು ಹೇಳ್ದಂಗೆ ಮೈಲ್ಡಲ್ಲಿ, ಮೈಲ್ಡ್ ಕ್ಯಾಟಗರಿಯಲ್ಲಿದ್ದಾರಾ, ಮಾಡ್ರೇಟಲ್ಲಿದ್ದಾರಾ, ಸಿವಿಯರಲ್ಲಿದ್ದಾರಾ. ಅತಿ ಸಿವಿಯರ್ ಆಸ್ಮಾ, ತೀವ್ರ ಆಸ್ಮಾ ಇದ್ದವರಿಗೆ ಇದರಿಂದ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ತೀವ್ರ ಆಸ್ಮಾ ಇದ್ದವರು ಆಸ್ಪತ್ರೆಯಲ್ಲಿ ನೋಂದಣಿಯಾದವರಿಗೂ ತೊಂದರೆಯೂ ಜಾಸ್ತಿ ಆಗ್ಬೋದು, ಅದರಿಂದ ಮೃತ್ಯುನೂ ಬರ್ಬೋದು, ಮರಣನೂ ಬರ್ಬೋದು, ಆ ಥರ ತೊಂದರೆನೂ ಇರ್ಬೋದು. ಆದರೆ ಮೈಲ್ಡ್ ಮತ್ತು ಮಾಡ್ರೇಟ್ ಆಸ್ಮಾ ಇದ್ದವರಿಗೆ ಬರುವ ಚಾನ್ಸಸ್ ಇದ್ರೂ ಅವ್ರು ಆಲ್ರೆಡಿ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್, ನಾನು ಏನು ಹೇಳಿದ್ನಲ್ಲ ಸ್ಟೀರಾಯ್ಡ್ ಇನ್ಹೇಲೇಷನ್, ಅದು ಈಗ ಕೆಲವಿದ್ದು ಸಂಶೋಧನೆ ಪ್ರಕಾರ ಆ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅವರು ಆಲ್ರೆಡಿ ಉಪಯೋಗ ಮಾಡ್ತಿರೋದ್ರಿಂದ COVID-19 ಇದ್ದು ತೀವ್ರತೆ ಕಮ್ಮಿ ಆಗುತ್ತೆ ಇವರಲ್ಲಿ ಅಂತ ಕೆಲವುದು ಇದ್ದಿದೆ. ಆದ್ರಿಂದ ಆದರೆ ಅವರು ಟ್ರೀಟ್ಮೆಂಟಲ್ಲಿ ಇದ್ದರೆ ಮಾತ್ರ. ಓಕೆ, ಟ್ರೀಟ್ಮೆಂಟಲ್ಲಿ ಇಲ್ಲ ಅಂದರೆ ಮತ್ತೆ ಅವರಿಗೆ ಬರುವ ಚಾನ್ಸಸ್ಸು ಇರುತ್ತೆ. ಓಕೆ, ಕೋವಿಡ್ ಪೇಷಂಟು ಕೂಡ ಇನ್ಹೇಲರ್ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಅದು ಇದು ಇನ್ನೊಂದು ನೀವು ಒಳ್ಳೆ ಕೇಳಿದ ಒಳ್ಳೆ ಪ್ರಶ್ನೆ. ಇನ್ಹೇಲರ್ಸ್ ಯೂಸ್ ಮಾಡಬೇಕು, ಆದರೆ ಯಾವುದೇ ಕಾರಣಕ್ಕೂ ಕೋವಿಡ್ ಮನೆಯಲ್ಲಿ ಇರುವ ಪೇಷಂಟಿಗೆ ನೆಬ್ಯುಲೈಸರ್ ನಾನೇನು ಹೇಳಿದ್ನಲ್ಲ ಅದನ್ನು ಉಪಯೋಗ ಮಾಡಬಾರ್ದು. ಯಾಕೆಂದರೆ ಆ ನೆಬ್ಯುಲೈಸರ್ ಒಂದ್ಸತಿ ಉಪಯೋಗ ಮಾಡಿದರೆ ಅದರಿಂದ ಪಾರ್ಟಿಕಲ್ಸ್ ಒಂದು ಮೀಟರ್ ತನಕ ದೂರದ ತನಕ ಹರಡುತ್ತೆ. ಓಕೆ, ಇನ್ಹೇಲರ್ ಆದರೆ ಡೈರೆಕ್ಟ್ ಅವ್ರ ಬಾಯಿಗೆ ತೊಗೊಂಡು ಶ್ವಾಸ ತಗೊಳ್ತಾರಲ್ಲ ಅವ್ರಿಗೆ ಹೋಗುತ್ತೆ. ಈ ನೆಬ್ಯುಲೈಸರಿಂದಾಗಿ ಅದರಿಂದಾಗಿ ಅವ್ರಿಗೆ ಕೋವಿಡ್ ಇತ್ತಂದರೆ ಬೇರೆಯವರಿಗೆ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದಾಗಿ ಆದಷ್ಟು ಮನೇಲಿ ಇದ್ದವರಿಗೆ, ಏನಾದರೂ ಅಸ್ತಮಾ ಇದ್ದವರಿಗೆ ಇನ್ಹೇಲರ್ ಇದೆ, ಕೋವಿಡ್ ಬಂದಿದೆ, ಮನೆಯಲ್ಲೇ ಟ್ರೀಟ್ಮೆಂಟ್ ಮೈಲ್ಡ್ ಕೋವಿಡ್ ಆಗಿ ಮನೆಯಲ್ಲೇ ಟ್ರೀಟ್ಮೆಂಟ್ ಏನಾದರೂ ನಡೀತಾ ಇದೆ ಅಂದರೆ ಇನ್ಹೇಲರನ್ನೇ ಉಪಯೋಗ ಮಾಡಿ, ನೆಬ್ಯುಲೈಸೇಷನ್ ಉಪಯೋಗ ಮಾಡಬೇಡಿ. ಓಕೆ, ಅದೇ ರೀತಿ ಡಾಕ್ಟರ್, ಅಸ್ತಮಾ ಬಗ್ಗೆ ಜನರಿಗೆ ನಾವು ಹೇಗೆ ಅರಿವನ್ನು ಮೂಡಿಸಬಹುದು ಅಂತ ಯಾವ ರೀತಿಯಲ್ಲಿ ನೀವು ಹೇಳಿ? ಇದನ್ನೆಲ್ಲ ನಾನು ಹೇಳಿ ಆಗಿದೆ ಈಗಲೇ. ಫಸ್ಟಿಗೆ ಅವರ ಜೀವನ ಶೈಲಿಯನ್ನು ಸರಿಪಡಿಸ್ಕೋಬೇಕು, ಅಂದರೆ ಅತಿ ಬೊಜ್ಜು ಇರೋದನ್ನು ದಿನ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಳ್ಬೇಕು, ಆಮೇಲೆ ಅವ್ರದ್ದು ಬೇರೆ ಏನಾದರೂ ತಂಬಾಕಾಗಲಿ, ಬೀಡಿ, ಸಿಗರೆಟ್, ಅಲರ್ಜಿ ಎಲ್ಲನೂ ಇದು ಮಾಡಿ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಇದೆಲ್ಲ ಮಾಡಿದರೆ, ನಾನು ಆಗಲೇ ಹೇಳಿರೋದೆಲ್ಲ ಮಾಡಿದರೆ ಸಾಧಾರಣ ಮಟ್ಟಿಗೆ ನಿಯಂತ್ರಣಕ್ಕೆ ಬರುತ್ತೆ. ಇದರಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದರೆ ಏನೋ ಒಂದು ಮಿಸ್ ಆಗಿದೆ ಅಂತ ಅರ್ಥ. ಅಂದರೆ ಏನಾದರೂ ಉದ್ಯೋಗದಲ್ಲ ಅಥವಾ ಧೂಳಿಗತಿಯಾಗಿ ಹೋಗ್ತಿದ್ದಾರಾ, ಏನೋ ಒಂದು ಬರ್ತಾ ಇದೆ, ಅದಕ್ಕೆ ಅವರಿಗೆ ಆ ಥರ ಮತ್ತೆ ಮತ್ತೆ ಟ್ರಿಗರ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲದಿದ್ದರೆ ಯೂಶ್ವಲಿ ಮೈಲ್ಡ್ ಮಾಡ್ರೇಟಲ್ಲಿ ಆ ಥರ ಆಗೋದಿಲ್ಲ. ಸಿವಿಯರ್ ಅಂದರೆ ಮತ್ತೆ ಅವರದ್ದು ದೇಹ ಪ್ರಕೃತಿ ಬರುತ್ತೆ, ಆದ್ರಿಂದಾಗಿ ಅದು ಬೇರೆಯೇ ಇದಾಗುತ್ತೆ. ಓಕೆ, ಹೆಚ್ಚಾಗಿ ಇದರಿಂದ ತಡೆಗಟ್ಟಬಹುದು. ಅದೇ ರೀತಿ ಕಸ್ತೂರ್ಬಾ ಆಸ್ಪತ್ರೆಗೆ ಬರುವಂತಹ ಪೇಷಂಟ್ಸ್ಗೆ ಅಂದರೆ ಅಸ್ತಮಾಗೆ ಏನು ರಿಲೇಟೆಡ್ ಆಗಿರೋ ಪೇಷಂಟ್ಸ್ ಬರ್ತಾರೆ, ಅವರಿಗೆ ಏನು ನೀವು ಅಂದರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ, ಯಾವ ರೀತಿ ಫೆಸಿಲಿಟೀಸ್ಗಳು ಉಂಟು ಅಲ್ಲಿ? ಹಾಂ, ಖಂಡಿತವಾಗಿ ಫಸ್ಟ್ ಟೈಮ್ ಬರೋ ಪೇಷಂಟ್ಗೆ ನಾವು ರುಟೀನ್ ಆಗಿ ಮಾಡುವಂಥದ್ದು ಫಸ್ಟು ಅವರದ್ದು ಏನೆಲ್ಲ ರೋಗ ಲಕ್ಷಣಗಳಿವೆ ಅಂತೆಲ್ಲ ಕೇಳಿ, ಮತ್ತು ಮನೆಯಲ್ಲಿ ಯಾರಿಗಾದರೂ ಇದೆಯಾ ಅದನ್ನೆಲ್ಲ ಇದು ಮಾಡಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಆಮೇಲೆ ಎಕ್ಸ್ರೇ ಮತ್ತು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನು ಕೆಲವ್ದು ಮಾಡ್ತೀವಿ. ಕಫ ಟೆಸ್ಟು, ಕಫ ಬರ್ತಾ ಇತ್ತಂದರೆ ಕಫ ಟೆಸ್ಟು ಮಾಡ್ತೀವಿ. ಯಾಕೆಂದರೆ ಅತಿಯಾಗಿ ಕಫ ಬರ್ತಾ ಇದೆ ದಮ್ ಕೆಮ್ಮೊಟ್ಟಿಗೆ ಅಂತ ಹೇಳಿದರೆ ಅದು ಅಸ್ತಮಾದ ವಿರುದ್ಧ ಆಗಿರುತ್ತೆ, ಬೇರೆ ಯಾವುದಾದ್ರು ಕಾರಣದಿಂದ ಇರ್ಬೋದು. ಯಾಕೆಂದರೆ ಅಸ್ತಮಾದಲ್ಲಿ ಒಣ ಕೆಮ್ಮೆ ಜಾಸ್ತಿ ಹೊರತು ಲೋಳೆ ಮ್ಯೂಕಸ್ ಫಾರ್ಮೇಷನ್ ಅಥವಾ ಕಫ ಜಾಸ್ತಿ ಬರುವುದಿಲ್ಲ. ಒಂದು ಇನ್ನು ಎಕ್ಸ್ರೇ ಎಲ್ಲ ಮಾಡ್ತೀವಿ. ಬ್ಲಡ್ ಟೆಸ್ಟಲ್ಲಿ ಅಲರ್ಜಿ ಕೌಂಟ್ಸ್ ಕೆಲವು ಅದು ಎಲ್ಲರಲ್ಲೂ ಆಗಬೇಕಂತ ಇಲ್ಲ, ಅದರಲ್ಲೂ ವಿಧ ವಿಧಗಳಿರುತ್ತೆ. ಅದು ಒಂದು ವಿಧದಲ್ಲಿ ಅಲರ್ಜಿ ಇದ್ದು ಕಾಂಪೊನೆಂಟ್ ಜಾಸ್ತಿ ಇರ್ಬೋದು. ಅದೆಲ್ಲ ಆದ ನಂತರನು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಏನಿದೆಯಲ್ಲ ಅದನ್ನು ನಾವು ಮಾಡಿಸ್ತೀವಿ. ಮಾಡಿಸಿ ನೋಡಿ ಅದರದ್ದು ಕ್ರೈಟೀರಿಯಾ ಪ್ರಕಾರ ಅದರಲ್ಲಿ ಫಿಟ್ ಆಗ್ತಿದೆ, ಅವ್ರು ಇದಾಗ್ತಿದೆ ಅಂತ ಹೇಳಿದ ನಂತರನೇ ಇನ್ಹೇಲರ್ಸ್ ಹೇಗೆ ಉಪಯೋಗ ಮಾಡಬೇಕು ಅಂದರೆ ತೀವ್ರತೆ ನೋಡ್ತೀವಿ. ಅತಿಯಾಗಿ ಬರ್ತಾ ಇಲ್ಲ,
ಗರ್ಭಿಣಿ ಅಲ್ಲ, ಫಸ್ಟ್ ಟೈಮ್ ಬರುವಾಗ ಗರ್ಭಿಣಿ ಅಲ್ಲ, ಗರ್ಭಿಣಿ ಆದರೆ ಹೆಚ್ಚಾಗಿ ತುಂಬ ಇತ್ತು ದಮ್ಮ ಇತ್ತಂದರೆ ಅಡ್ಮಿಷನ್ ಹೇಳ್ತೀವಿ ನಾವು. ಯಾಕೆಂದರೆ ಮಗುದ್ದು ಮತ್ತು ಅವರದ್ದು ಭ್ರೂಣದ್ದು ಮತ್ತು ಅವರದ್ದು ಹಿತದೃಷ್ಟಿಯಿಂದ ಹೌದು. ಇಲ್ಲಾಂದರೆ ಜಾಸ್ತಿ ಏನು ಬರ್ತಾ ಇಲ್ಲ ಅಂತ ಹೇಳಿದರೆ ಇನ್ಹೇಲರ್ಸ್ ಕೊಟ್ಟೆ ನಾವು ಇದು ಮಾಡ್ತೀವಿ ಗರ್ಭಿಣಿಯರಿಗೆ ಅಥವಾ ತೀವ್ರ ಅಸ್ಥಮ ಇರೋರನ್ನು ಅಡ್ಮಿಟ್ ಮಾಡಿ ಆಮೇಲೆ ಈ ಟೆಸ್ಟ್ಗಳು ಅವರದ್ದು ನಿಯಂತ್ರಣ ಬಂದ ನಂತರ ಟೆಸ್ಟ್ಗಳನ್ನೆಲ್ಲ ಮಾಡಿ ನೋಡಿ ಫಸ್ಟ್ ಆಸ್ಪತ್ರೆಯಲ್ಲಿ ನೆಬ್ಲೈಸೇಷನ್ ಕೊಡ್ತೀವಿ. ಆದರೆ ಮನೆಗೆ ಡಿಸ್ಚಾರ್ಜ್ ಆಗೋಕ್ಕಿಂತ ಮುನ್ನ ಒಂದೆರಡು ದಿನದ ಮುನ್ನ ಇನ್ಹೇಲರ್ಸನ್ನು ತರಿಸಿ ಆಸ್ಪತ್ರೆಯಲ್ಲಿ ಇರುವಾಗಲೇ ಅದನ್ನು ಚೇಂಜ್ ನೆಬ್ಲೈಸೇಷನಿಂದ ಇದಕ್ಕೆ ಚೇಂಜ್ ಮಾಡಿ ಹೇಗೆ ತಗೋತಿದ್ದಾರೆ, ಕರೆಕ್ಟ್ ತಗೊಳ್ತಿದ್ದಾರಾ ಇಲ್ವಾ ಅಂತ ನೋಡಿ ಆಮೇಲೆ ಒಂದೆರಡು ದಿನದಲ್ಲಿ ಅವರಿಗೆ ಆ ಡೋಸ್ ಸೆಟ್ ಆಯ್ತು ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಮತ್ತೆ ಬರಕ್ಕೆ ಹೇಳ್ತೀವಿ. ಇದು ಹೆಚ್ಚಾಗಿ ಮಾಡುವಂಥದ್ದು. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಬಗ್ಗೆ? ಕೊನೆಯದಾಗಿ ಇದನ್ನೇ ಮತ್ತೆ ಮತ್ತೆ ಹೇಳೋದು, ಕಮ್ಮಿ ಆಗಿದೆ ಆಸ್ತಮಾ, ಜಾಸ್ತಿ ಇಲ್ಲ ನನ್ನ ಆಸ್ತಮಾ, ನಾನು ಸರಿ ಹೋಗಿದ್ದೀನಿ, ಇದು ಕ್ಯೂರ್ ಆಗಿದೆ ಅಂತ ಹೇಳಿ ಆಸ್ತಮಾ ಅಂತ ಆಲ್ರೆಡಿ ಡಯಾಗ್ನೋಸ್ ಆಗಿರೋರು, ಆಲ್ರೆಡಿ ಗೊತ್ತಿರುವವರು ದಯವಿಟ್ಟು ನಿಮ್ಮ ಮೆಡಿಸಿನ್ಸನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಡಿ. ಅಥವಾ ನಿಮ್ಮ ನೀವು ಹಾಸ್ಟೆಲಲ್ಲಿರ್ಬೋದು, ಮಕ್ಕಳಿರ್ಬೋದು, ಯಾರಾದರೂ ಬೇರೆಯವರಿಗೆ ನಿಮ್ಮ ಉದ್ಯೋಗದಲ್ಲಿರುವವರಿಗೆ ದಯವಿಟ್ಟು ಒಂದು ಸೂಚನೆ ಕೊಟ್ಟಿರಿ, ನನಗೆ ಈ ಥರ ಆಸ್ತಮ ಇದೆ. ಯಾಕೆಂದರೆ ಸಡನ್ನಾಗಿ ದಮ್ಮು ಬಂತು, ನಿಮಗೇನಾದರೂ ತೊಂದರೆ ಆಯಿತು, ನೀವು ಬೇರೆ ಕಡೆಯಲ್ಲಿದ್ದೀರಿ, ಮನೆಯವರು ಇಲ್ಲ ಅಂತ ಹೇಳಿದರೆ ಬೇರೆಯವ್ರಿಗೂ ಗೊತ್ತಿರ್ಬೋದು, ಗೊತ್ತಿರಬೇಕು. ಯಾಕೆಂದರೆ ಮೈಲ್ಡ್ ಆಸ್ತಮ ಆಗಲಿ, ಮಾಡ್ರೇಟ್ ಆಗಲಿ, ಸಿವಿಯರ್ ಆಗಲಿ, ಕೆಲವು ಸತಿ ಏನಾದರೂ ಟ್ರಿಗರಿಂಗ್ ಪ್ರಚೋದನೆಗೊಳ್ಳುವ ಏನಾದರೂ ಅಂಶ ಇತ್ತು ಅಲ್ಲಿ ಅಂತ ಹೇಳಿದರೆ ಸಡನ್ನಾಗಿ ಅಸ್ತಮ ಜಾಸ್ತಿಯಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಗಿ ಬರಬಹುದು. ಆದ್ದರಿಂದಾಗಿ ನೀವೇನಾದರೂ ಅಸ್ತಮ ಇದ್ದವರಾದರೆ ದಯವಿಟ್ಟು ಇದನ್ನು ಬೇರೆಯವರಿಗೆ ತಿಳಿಸಿರಿ ಅಂತ ಹೇಳುವಂತ. ಓಕೆ ಡಾಕ್ಟರ್, ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ಅಸ್ತಮಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ. ದೈಜಿ ವರ್ಲ್ಡ್ ಮತ್ತು ಕಸ್ತೂರ್ಬಾ ಆಸ್ಪತ್ರೆ ಇಬ್ಬರಿಗೂ ಈ ವೇದಿಕೆಯನ್ನು ನಂಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಶುಭದಾ ಕಾರಂತ ಅವರು ಅಸ್ತಮಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲೇ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.